ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಮೇ 2024 ಗುರುವಾರ, ಶುಕ್ರೋದಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲಪಕ್ಷದ ಅಷ್ಟಮಿ ತಿಥಿ, ಮಖ ನಕ್ಷತ್ರ, ಧ್ರುವಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ಈ ಕುಜರಾಹು ಸಂಧಿ ವೃಷಭ ರಾಶಿಯ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತದೆ? ಹೌದು, ಎಲ್ಲರಿಗೂ ನೋಡಿ, ಕುಜ ಬಂದು ಅಸುರನೇ. ಅವನ ಕೆಲಸ ಅವನು ಮಾಡ್ತಾನೆ. ಇದು ಹೆಂಗೆ ಅಂದರೆ, ಬೆಂಕಿ ನಾವು ಸರಿಯಾಗಿ ಅದನ್ನು ಬಳಸಿಕೊಂಡ್ರೆ ಅಡುಗೆ ಮಾಡ್ಬೋದು, ನೂರಾರು ಜನಕ್ಕೆ ಕರೆಂಟ್ ಥರ ಬೆಳಕು ಕೊಡ್ಬೋದು, ಇಲ್ಲ ನಾವೇ ಅದರಲ್ಲಿ ಸುಟ್ಟೋಗ್ಬೋದು. ನಮ್ಮನ್ನು ನಾವು ದಗ್ಧ ಮಾಡ್ಬೋದು, ಇನ್ನೊಬ್ಬರನ್ನ ದಗ್ಧ ಮಾಡ್ಬೋದು, ಇಲ್ಲ ಬೆಳಕು ಕೊಡ್ಬೋದು. ವಿಚ್ ಇಸ್ ರೈಟ್ ಟೈಮ್, ರೈಟ್ ಪ್ಲೇಸ್. ಮಳೆ ಒಂದು ಉದಾಹರಣೆ. ಚೆನ್ನಾಗಿ ಮಳೆ ಬಂದಿದೆ, ಒಳ್ಳೆ ಮಳೆ ಬಂದಿದೆ, ಒಳ್ಳೆ ಸಮಯದಲ್ಲಿ ಬಂದಿದೆ, ಪರವಾಗಿಲ್ಲ. ಮಳೆಯೇ ಬಂದಿಲ್ಲ ಅಂದರೆ ಕಡಿಮೆ ಕರೆಂಟು, ಕಡಿಮೆ ಮಳೆ. ಎಲ್ಲಿ ಬೆಳೆ ತೆಗೆಯೋದು? ಕುಜರಾಹು ಸಂಧಿ ಬೆಳೆಗಳ ಹಾನಿ. ತುಂಬ ರೈತರಿಗೆ ಆಪತ್ತಿದು. ಅದರಲ್ಲೂ ಈ ಒಂದು ಬಾಳೆ, ಕಬ್ಬು, ಈ ಥರದ್ದೆಲ್ಲ ಬೆಳೆ ಹಣ್ಣುಗಳನ್ನು ಬೆಳೆದಿರತಕ್ಕಂಥವರಿಗೆ ನೀರನ್ನೇ ಡಿಪೆಂಡ್ ಆಗಿ, ವಿಪರೀತ ನೀರಾದರೂ ಕೆಟ್ಟೋಯ್ತು, ಭತ್ತಗಳು ಹೊರಟೋಯ್ತು. ನೀವು ಗಮನಿಸಿ ನೋಡಿ, ಮೊನ್ನೆ ರಾಯಚೂರಲ್ಲಿ ಬಿದ್ದಿರತಕ್ಕಂಥ ಮಳೆ ಭತ್ತದ ಬಂದಿರೋ ಸ್ಟಾಕ್ ಎಲ್ಲ ಧ್ವಂಸ ಮಾಡಿಟ್ಟುಬಿಟ್ಟಿದೆ. ಆಹಾರ ಬೆಲೆಗಳು ಗಗನಕ್ಕೆ ಇರತಕ್ಕಂಥದ್ದೇ ಆಗುತ್ತೆ ಮಕ್ಕಳೇ. ಧಾನ್ಯಗಳು, ದವಸಗಳು, ತರಕಾರಿಗಳು ಆಲ್ರೆಡಿ ನೋಡಿ, ಬೀನ್ಸ್ 200 ರೂಪಾಯಿ ಬಂದು ತಲುಪು ಬಿಟ್ಟಿದೆ. ಪ್ರಕೃತಿಯ ವಿಕೋಪ ಏನು ಗೊತ್ತಾ? ನಮ್ಮಲ್ಲಿ ರಾಮಚಂದ್ರರ ರಾಜ್ಯಾಡಳಿತದಲ್ಲಿ ಯಾಕೆ ರಾಮರು ಬರಬೇಕು, ಯಾಕೆ ರಾಮರು ಆಳ್ಬೇಕು, ರಾಮರು ಆಳ್ಬೇಕು ಅಂತ ಎಲ್ಲರೂ ಬಯಸ್ತಿದ್ದು ಏನು ಗೊತ್ತಾ? ರಾಮರ ಜಾತಕ ಆ ಥರ. ಒಬ್ಬೇ ಒಬ್ಬ ಆತ್ಮಹತ್ಯೆ ಇಲ್ಲ, ಒಂದೇ ಒಂದು ವಿಧವೆಯ ಸಾವಿಲ್ಲ ರಾಮರ ಆಡಳಿತದಲ್ಲಿ. ಒಬ್ಬೇ ಒಬ್ಬ ತಂದೆ ಮಗನಿಗೆ ಕೊಳ್ಳಿ ಇಟ್ಟ ಪ್ರಸಂಗವಿಲ್ಲ. ತಂದೆ ಸತ್ತು ಮಗ ಇಡೋದು ಬೇರೆ, ಅದೇ ವಯಸ್ಸಿಗೆ ಬಂದು ಮಗನೋ ಇನ್ನೊಂದೋ ಆಗಿ ಆ ಮಗುವಿಗೆ ಬೆಂಕಿ ಹಚ್ಚಿಬಿಟ್ರೆ ಮಕ್ಕಳೇ, ತಂದೆಯಾಗಿ ಅದೆಷ್ಟು ನೋವಿರುತ್ತೆ. ಪುತ್ರ ಶೋಕಂ ನಿರಂತರಂ, ವೈಧವ್ಯದ ಬದುಕು, ನನ್ನ ಗಂಡ ಇಲ್ಲ ಮಹಾಪ್ರಭು ಅನ್ನತಕ್ಕಂಥ ಭಾವಾರ್ಥ ಆದರೆ ಯೋಚನೆ ಮಾಡಿ ನೋಡಿ, ಆ ರಾಜನಿಗೆ ಎಷ್ಟು ಕೇಡು. ನನ್ನ ರಾಮಚಂದ್ರ ಪ್ರಭುವಿನ ಆಡಳಿತದಲ್ಲಿ ಆ 11,000 ವರ್ಷಗಳ ಸಾಮ್ರಾಜ್ಯದ ಆ ಚಕ್ರವರ್ತಿಯ ಆಡಳಿತದಲ್ಲಿ ಭಗವಂತನೇ ನಿಂತು ಬಿಟ್ಟಿದ್ದ, ಯಮರಾಜ ಕೂಡ ಪ್ರವೇಶವಿಲ್ಲ. ಅಂಥದೊಂದು ಕಠೋರ ನಿಯಮ ರಾಮ ಇದ್ದದ್ದಕ್ಕೆ ರಾಮರಾಜ್ಯ. ನನ್ನ ಪ್ರಜೆಗಳು ಮನಸ್ಸಲ್ಲಿ ಒಂಚೂರು ಕಿಂಚಿತ್ ನೋವು ಬರಬಾರ್ದು. ಪ್ರಜೆಗಳಿಗೋಸ್ಕರ ಬದುಕಬೇಕು, ಪ್ರಜೆಗಳಿಗಾಗಿ ಬದುಕಬೇಕು, ಪ್ರಜೆಗಳ ಇಚ್ಛೆಯಂತೆ ಬದುಕಬೇಕು, ಪ್ರಜೆಗಳಿಗೆ ಹೇಗಿರಬೇಕು ಹಾಗಿರಬೇಕು ಅಂತ. ನೀವು ನಂಬಲ್ಲ, ಸೀತಮ್ಮ ಆ ಒಂದು ತುಂಬು ಗರ್ಭಿಣಿ ವಾಲ್ಮೀಕಿ ಆಶ್ರಮಕ್ಕೆ ಹೋದ ಮೇಲೆ ಅಲ್ಲೊಂದು ದೈವ ಪ್ರೇರಣೆ ಆಗುತ್ತೆ. ಮಗುವಾಗಿ ಆ ಮಕ್ಕಳು ಬೆಳೆದು ಒಂದು ಪ್ರಾಪ್ತ ವಯಸ್ಕ, ಮತ್ತು ರಾಮಾವತಾರದ ಒಂದು ಆ ಸಮಯ ಬಂದಿದೆ, ಮುಗಿಯುವ ಸಂಬಿದೆ, ಸಂದರ್ಭ ಬಂದಿದೆ, ಅಲ್ಲೊಂದು ಪ್ರಯತ್ನ ನಡೆಯುತ್ತೆ. ಕುಲಗುರುಗಳಾದಂಥ ವಸಿಷ್ಠರು ಹೇಳ್ತಾರೆ, ಅಶ್ವಮೇಧ ಯಾಗ ಮಾಡಪ್ಪ ಅನ್ನತಕ್ಕಂಥದ್ದು. ಆ ಅಶ್ವಮೇಧ ಯಾಗ ಮಾಡಲಿಕ್ಕೆ ಅಲ್ಲೊಂದು ನಿಯಮ ಇರುತ್ತೆ. ಏನು ಅಂದರೆ, ಒಬ್ಬ ಚಕ್ರವರ್ತಿ ತನ್ನ ಪಟ್ಟಮಹಿಷಿಯನ್ನು ಕುಳ್ಳರಿಸಿಕೊಂಡು ಯಜ್ಞ ಮಾಡಬೇಕು, ಯಾಗ ಮಾಡಬೇಕು, ಪೂಜಾ ಸಂಕಲ್ಪಿತನಾಗಬೇಕು, ಸಂಕಲ್ಪ ತಗೋಬೇಕು, ನನ್ನ ಪ್ರಜೆಗಳಿಗೋಸ್ಕರ ಮಾಡ್ತಿದ್ದೇನೆ ಅನ್ನತಕ್ಕಂಥ ಒಂದು ನಿಯಮ. ಆ ಯಜ್ಞಕ್ಕೆ ವಿಶೇಷವಾದಂಥ ಅಶ್ವವನ್ನು ಚೂಸ್ ಮಾಡ್ತಾರೆ, ಮಾಡಿ ಪೂಜೆ ಮಾಡಿ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಟಂಕಸಾಲೆಯನ್ನು ಒತ್ತಿಸಿ ಕಟ್ಟಿರ್ತಾರೆ. ಈ ಕುದುರೆಯನ್ನು ಯಾರೂ ನಿಲ್ಲಿಸಬಾರದು, ನಿಲ್ಲಿಸಿದವರು
ಚಕ್ರವರ್ತಿಯ ವಿರೋಧಿಗಳು ಅಂತ ಯುದ್ಧ ಮಾಡಬೇಕಾಗುತ್ತೆ. ಇಲ್ಲವೇ ವಿರೋಧ ಕಟ್ಟಿಕೊಳ್ಳಲು ಇಷ್ಟವಿಲ್ಲದವರು ಎಲ್ಲೆಲ್ಲೆಲ್ಲ ಬರುತ್ತೋ ಆ ಊರಿನ ರಾಜರುಗಳು ಸಾಮಂತರುಗಳು ಕಪ್ಪಕಾಣಿಕೆ ಕಟ್ಟಬೇಕು ಅನ್ನೋ ಒಂದು ವಿಧಿಲಿಖಿತ ನಿಯಮ. ಅಲಿಖಿತ ನಿಯಮ ಅಲ್ಲ, ಲಿಖಿತ ನಿಯಮ. ಆದರೆ ಇದನ್ನು ಮಾಡಬೇಕು ಅಂದರೆ ಧರ್ಮಪತ್ನಿ ಸಮೇತನಾಗಿ ಪೂಜೆ ಮಾಡಬೇಕು, ನೆನಪಿಟ್ಟುಕೊಳ್ಳಿ. ಈಗ ಧರ್ಮಪತ್ನಿ ಇಲ್ಲವಲ್ಲ, ಆಗ ರಾಮ ನೋಡು ಇನ್ನೊಂದು ಮದುವೆ ಇಲ್ಲವೇ ಇಲ್ಲ. ಏಕಪತ್ನಿ ವ್ರತಸ್ಥ, ಅದು ನನ್ನ ರಾಮ. ಇನ್ನೊಂದು ಪರಸ್ತ್ರೀಯನ್ನು ಕಣ್ಣೆತ್ತಿ ನೋಡಲಿಲ್ಲ, ಬಯಸಲೂ ಇಲ್ಲ. ಬಂದವರಿಗೂ ಕೂಡ ಇದಲ್ಲ ಆ ರಾಮನ ಅವತಾರ. ಆ ಅಂಶ, ಆ ದಿವ್ಯ ಸ್ವರೂಪವನ್ನು ನೋಡಿ ದೇವಾನುದೇವತೆಗಳೇ ಇಷ್ಟಪಟ್ಟಿರ್ತಾರೆ. ನೋಡೋಣ ಮುಂದಿನ ಜನ್ಮ ಅನ್ನೋದಿದ್ರೆ ಅಲ್ಲಿ ಅಂತ. ಅದಕ್ಕೆ ಆ ಮುಕ್ಕೋಟಿ ದೇವತೆಗಳ ಆ ಒಂದು ಆಕರ್ಷಣೆ ಅಷ್ಟು ದೊಡ್ಡ. ರಾಧೇಯರಾಗಿ, ಗೋಕುಲ ಸ್ತ್ರೀಯರಾಗಿ 16,100 ಜನ ಆ ಒಂದು ರಾಮರ ಅಂಶವನ್ನು ಆಸೆಪಟ್ಟಿದ್ದಕ್ಕೆ ಆ ರೂಪವಾಗಿ ಬಂದು ರಾಮರನ್ನು ಕೃಷ್ಣಾವತಾರದಲ್ಲಿ ಮದುವೆ ಆಗಿದ್ದೇವೆ. ರಾಮರು ಮದುವೆ ಆಗಲಿಲ್ಲ. ಈಗ ಧರ್ಮ ಜಿಜ್ಞಾಸೆ ಬಂದ್ಬಿಡ್ತು, ಹೇಗೆ ಮಾಡೋದು? ಆಗ ಅದನ್ನು ಕುಲಗುರುಗಳಾದಂಥ ವಸಿಷ್ಠರೇ ಪರಿಹರಿಸ್ತಾರೆ. ರಾಮ ಅಪ್ಪಟ ಬಂಗಾರದ ವಿಗ್ರಹವೊಂದನ್ನು, ಸೀತಾಮಾತೆಯ ವಿಗ್ರಹವೊಂದನ್ನು ಮಾಡಿಸಿ ಪಕ್ಕದಲ್ಲಿಟ್ಕೊಂಡು ಸಂಕಲ್ಪ ತಗೊಂಡು ಪೂಜೆ ಮಾಡಿ ಮಾಡಬಹುದು ಅಂತ. ರಾಮರಿಗದೆಷ್ಟು ಆನಂದವು. ಈಗ ನೋಡಿ, ರಾಮರು ಒಬ್ಬ ಪ್ರಜೆಯ ಮಾತು ಕೇಳಿ, ಸಾಮಾನ್ಯ ಪ್ರಜೆಯ ಮಾತು ಕೇಳಿ ಆ ತಾಯಿ ಜಗನ್ಮಾತೆಯನ್ನು ಕಾಡಿಗೆ ಕಳಿಸಿದ್ರು, ತುಂಬು ಗರ್ಭಿಣಿಯನ್ನು. ಈ ಮಾತು ಈಗ ಮಹಾರಾಜರು ಶ್ರೀರಾಮಚಂದ್ರ ಪ್ರಭುಗಳು ಈ ಒಂದು ಅಶ್ವಮೇಧ ಯಾಗ ಮಾಡ್ತಿದ್ದಾರೆ. ಆದರೆ ಆ ಯಾಗಕ್ಕೆ ಧರ್ಮಪತ್ನಿ ಸಮೇತರಾಗಿ ಮಾಡಬೇಕು. ನೋಡಿದ್ರೆ ಮದುವೆಯಾಗದೆ ಸೀತಮ್ಮನ ಆ ಒಂದು ಪ್ರತಿಮೆಯನ್ನು ಬಂಗಾರದಲ್ಲಿ ಮಾಡಿಸ್ತಿದ್ದಾರೆ ಅಂತ ತಿಳಿದಂಥ ಪ್ರಜೆಗಳು ನೀವು ನಂಬಲ್ಲ, ಎಲ್ಲರೂ ತಮ್ಮ ಮನೇಲಿ ಇದ್ದಂಥ ಬಂಗಾರವನ್ನೆಲ್ಲ ತಗೊಬಂದು ರಾಮರು ಕೊಡ್ತಾರೆ. ಬೇಡ ಅಂದರೂ ಕೇಳಲ್ಲ, ಇಲ್ಲ ಸ್ವಾಮಿ ನಮ್ಮಿಂದ ಆದ ತಪ್ಪು ಇದು, ನೀನು ನಿನ್ನ ಆ ಧರ್ಮಪತ್ನಿ ಜೊತೆಲಿ ಇರಲಿಕ್ಕಾಗಲಿಲ್ಲ, ತುಂಬಿದ ಸಂಸಾರದ ಜೊತೆಲಿ ಇರಲಿಕ್ಕಾಗಲಿಲ್ಲ, ಕುಟುಂಬದ ಜೊತೆಲಿ ಇರಲಿಕ್ಕಾಗಲಿಲ್ಲ, ಮಕ್ಕಳ ಜೊತೆಲಿ ಇರಲಿಕ್ಕಾಗಲಿಲ್ಲ, ನಮಗೋಸ್ಕರ ತ್ಯಾಗ ಮಾಡಿಬಿಟ್ಟೆ, ನಮಗೋಸ್ಕರ ನೋಡಿ ಆ ಪ್ರಜೆಗಳಲ್ಲಿ ಆ ಒಂದು ಮಾತು ರಾಮನು ಕೇಳಲೇ ಇಲ್ಲ. ಅವರಾಗಿ ಬಂದು ಎಲ್ಲರೂ ತಮ್ಮ ಧರ್ಮಬದ್ಧವಾಗಿ ಸಂಪಾದನೆ ಮಾಡಿದಂಥ ಬಂಗಾರವನ್ನು ತ್ಯಾಗ ಮಾಡ್ತಾರೆ, ತಗೊಬಂದು ಕೊಡ್ತಾರೆ, ಅದರಲ್ಲಿ ಕರಗಿಸಿ ಸೀತಾಮಾತೆಯ ಪ್ರತಿಮೆಯನ್ನು ಮಾಡಿಸಿ ಧರ್ಮಬದ್ಧವಾಗಿ ಸಂಕಲ್ಪ ತಗೊಂಡು ರಾಮರು ಆ ಯಜ್ಞಕ್ಕೆ ಕುಳಿತುಕೊಳ್ಳುತ್ತಾರೆ. ನೋಡಿ, ಇದು ಲೆಕ್ಕಾಚಾರ, ಅದು ರಾಮರ ಲೆಕ್ಕಾಚಾರ. ರಾಮರಾಜ್ಯ ಅಂದರೆ ಅದು. ರಾಮರಾಜ್ಯದಲ್ಲಿ ಒಂದು ಅಪಮೃತ್ಯು ಇರಲಿಲ್ಲ, ಅಪಘಾತ ಮೃತ್ಯು ಇರಲಿಲ್ಲ, ಅನಾಹುತಗಳ ಮೃತ್ಯು ಇರಲಿಲ್ಲ, ಪ್ರೇತ ಸಂಸ್ಕಾರಗಳಿರಲಿಲ್ಲ. ಪಿತೃ ಸಂಸ್ಕಾರಗಳಿತ್ತು, ಪ್ರೇತ ಸಂಸ್ಕಾರಗಳಿರಲಿಲ್ಲ, ನಾರಾಯಣ ಬಲಿ ಅನ್ನೋದು ಇರಲೇ ಇಲ್ಲ. ಅಪಮೃತ್ಯು ಅವಘಡ ಮೃತ್ಯು ಆದಾಗ ಮಾಡಿಸ್ತೇವೆ ನಾವು ಅದನ್ನು. ನನ್ನ ರಾಮಚಂದ್ರ ಪ್ರಭುವಿನ ಆಡಳಿತದಲ್ಲಿ ಇವತ್ತು ಎಲ್ಲೆಲ್ಲೂ ಪ್ರೇತ ಸಂಸ್ಕಾರಗಳು ಮಾಡಿಸುವಂಥದ್ದಾಗ್ಬಿಟ್ಟಿದೆ, ಎಲ್ಲೆಲ್ಲೂ ನಾರಾಯಣ ಬಲಿ ಮಾಡಿಸುವಂಥ ಒಂದು ಪ್ರಭಾವ ಬಂದ್ಬಿಟ್ಟಿದ್ದಾವೆ. ಯಾಕೆ ಹೇಳಿ? ನಾವು ಸರಿ ಇಲ್ಲ, ನಾವು ಆಯಿಸಿದ ದೊರೆಯೂ ಸರಿ ಇಲ್ಲ, ನಾವೇ ರಾಮರಾಗಿಲ್ಲ. ಇನ್ನು ನಮ್ಮನ್ನು ದೊರೆ ಇನ್ನೆಷ್ಟು ದೊಡ್ಡ ರಾವಣಾಸುರನಾಗಿ ಕುಳಿತಿರ್ತಾನೆ, ನಾವೇ ರಾವಣ, 10 ತಲೆ ರಾವಣ ಆಗಿಬಿಟ್ಟಿದ್ದೇವೆ. ಅವನು 100,000 ತಲೆಯ 7 ಕೋಟಿ ತಲೆಯ ರಾವಣಾಸುರನನ್ನು ಕುಳಿಸ್ಬಿಟ್ಟಿದ್ದೇವೆ, 140 ಕೋಟಿಯ ರಾವಣಾಸುರ. ಯಾರೇನಾದರೂ ನನ್ನ ಪಕ್ಷ ಬರಬೇಕಷ್ಟೇ, ಎಲ್ಲ ಪಕ್ಷಗಳ ಸಿದ್ಧಾಂತ. ಒಬ್ಬರಿಗೆ ಮೋಸ ಮಾಡಿ ಇನ್ನೊಬ್ರಿಗೆ ಕೊಡಬೇಕು, ಇನ್ನೊಬ್ರದ್ದು ಕಿತ್ತು ಇನ್ನೊಬ್ರಿಗೆ ಕೊಡಬೇಕು, ಇದನ್ನೇ ಕಟಿಕ ನೀತಿ ಕಳಿಂಕ ನೀತಿಯನ್ನು ನಮ್ಮ ದೊರೆಗಳು ಮಾಡ್ತಿರೋದು. ಇದನ್ನೇ ಮಹಾಭಾರತದಲ್ಲಿ ಆ ಶಕುನಿ ಮಾಡುತ್ತಿದ್ದಂಥದ್ದು, ಕಳಿಂಕ ನೀತಿ ದುರ್ಯೋಧನನ್ನು ಅರೆದು ಕುರಿದು ಕುಳಿಸಿದ್ದು. ಈ ಧರ್ಮಕ್ಕೆ ಈ ಧರ್ಮ ಬೆಂಕಿ ಹಚ್ಚಿಬಿಡೋದು, ಇವ್ರದ್ದು ರಿಸರ್ವೇಷನ್ ಕಿತ್ತು ಇವ್ರಿಗೆ ಕೊಡೋದು, ರಿಸರ್ವೇಷನ್ನೇ ಕ್ಯಾನ್ಸಲ್ ಮಾಡಿಬಿಡಿ, ಪ್ರತಿಭೆ ಇದ್ದವ್ರಿಗೆ ಕೊಡಿ ಅಂತಕ್ಕಂಥದ್ದು ಬಂದುಬಿಟ್ರೆ ಅದ್ಭುತ ಅಲ್ವಾ? ದಟ್ಸ್ ಇಟ್. ಕೆಲವು ಕೆಳವರ್ಗ ಇದೆ ಸಾಮಾಜಿಕವಾಗಿ,
ಆರ್ಥಿಕವಾಗಿ ಅವರಿಗೆ ಅಂತ ಒಂದು ಫಂಡ್ ಬ್ಯಾಂಕ್ ಮಾಡ್ಬೋದಲ್ವಾ, ಅವ್ರಿಗೊಂದು ಕಿರು ಉದ್ಯೋಗ, ಇನ್ನೊಂದು ಇನ್ನೊಂದು ಹಾಕಿದ್ರೆ ಮಾಡಿದ್ರೆ ಮಾಡ್ಬೋದಪ್ಪ. ಇವರಲ್ಲಿ ಬೇರೂರು ಬಿಟ್ಟಿದೆ, ಜಾತಿ ಧರ್ಮ ಇನ್ನೊಂದು ಇನ್ನೊಂದು ನಮ್ಮಲ್ಲೇ ಬೇರೂರು ಬಿಟ್ಟಿದೆ. ಓ ವಾಡಿ ಹುಡ್ರು ವಾಡು ತೆಲುಗು ಮಾತಾಡೋದೆ ಅಂತ ಹೇಳ್ತೀವಿ. ಇವ ಯಾರು ಇವ ತಮಿಳು ಪೇಸಿರ್ದೆ ಅಂತೀವಿ. ಇವನು ಯಾವನೇ ಒಂದು ಕನ್ನಡದೊಂದು ಬಂದು ಸೇರ್ಕೊಂಡಿಲ್ಲ ಅಂಗಡಿ ಇಟ್ಟವನೆ ಅನ್ನೋದು ಹಿಂದಿ ವಲ ಆಗಿಯಾ ಚಾಯ್ ವಲ ಆಗಿಯಾ ಮಲಯಾಳಿ ವಲ ಆಗಿಯಾ ನಮ್ಮ ಭಾರತರು ಭಾರತೀಯರು ನಾವು ಅನ್ನೋದು ಇಲ್ಲವೇ ಇಲ್ಲ. ನೋಡೋ ಅವನು ಲಿಂಗಾಯತರವನು, ಅವನು ಅವನ ಧರ್ಮನೇ ಜಾಸ್ತಿ ಅಂತ ಅವ್ನು ಬೆಳೆದ್ಬಿಟ್ಟವನು. ಅವ್ನ ಪರ್ಸೆಂಟೇಜು 16% ಇದೆಯಂತೆ. ನಮ್ಮ ಕುರುಬುರ್ದು ಎಷ್ಟಿದೆ ಗೊತ್ತಾ, ನಮ್ಮ ಗೌಡ್ರದ್ದು ಎಷ್ಟಿದೆ ಗೊತ್ತಾ. ಈ ಮಾಡಿಟ್ಕೊಬಿಟ್ಟಿದ್ದೀವಿ ಮಕ್ಕಳೇ ನಾವು. ನಮ್ಮ ಬ್ರಾಹ್ಮಣರದ್ದು ಎಷ್ಟಿದೆ ಗೊತ್ತಾ. ಮೊದಲು ನಾವು ಭಾರತೀಯರು ನನ್ನ ರಾಮರ ಕಾಲದಲ್ಲಿ ರಾಮಚಂದ್ರ ಪ್ರಭುವಿನ ಕಾಲದಲ್ಲಿ ನಾವೆಲ್ಲ ಅಯೋಧ್ಯ ಮಕ್ಕಳು ಅಂತಿದ್ರು. ಹೌದು, ಭರತಖಂಡದ ಮಕ್ಕಳು ಅಂತಿದ್ರು. ನಾನು ಭರತಖಂಡದ ಚಕ್ರವರ್ತಿ ಅಂತಿದ್ರು ಶ್ರೀರಾಮಚಂದ್ರ ಪ್ರಭು. ಇದಕ್ಕೆ ಅದಕ್ಕೆ ಇದಕ್ಕೆ ವಾಲಿ ಸಂಹಾರದಲ್ಲಿ ಆ ಮಾತು ಹೇಳೋದು, ನೀನು ಯಾರು, ನೀನು ನನಗೆ ರಾಜನೇ ಅಲ್ಲ ಅಂತಾನೆ ವಾಲಿ, ಆದರೂ ನನ್ನ ಸಂಹಾರ ಮಾಡಿದ್ದೀಯ ಅಂತ. ಈ ಇಡೀ ಭರತಖಂಡಕ್ಕೆ ನಾನು ಚಕ್ರವರ್ತಿ, ಅದರಲ್ಲಿ ನೀನು ನೂರು ಇದೆ. ಯಾವುದಾದರೂ ಪಶು ದಂಡೆತ್ತಿ ಬಂದು ನನ್ನ ಪ್ರಜೆಗಳಿಗೆ ತೊಂದರೆ ಕೊಡುತ್ತಿದೆ ಅಂದರೆ ಸುಮ್ಮನೆ ಕೂತ್ಕೊಂಡು ಇರೋಕ್ಕಾಗೋಲ್ಲ. ನಾವು ಕ್ಷತ್ರಿಯರು ಸಂಹಾರ ಮಾಡುವುದೇ, ಅದನ್ನೇ ಮಾಡಿರುವುದು. ಒಂದು ಪಶು ಪಕ್ಷಿ ಪ್ರಾಣಿ ಗಾಳಿ ಬೆಟ್ಟ ಗುಡ್ಡ ಎಲ್ಲವೂ ಈ ಒಂದು ಅಯೋಧ್ಯ ಚಕ್ರವರ್ತಿಗೆ, ಇಕ್ಷಾಕು ವಂಶಕ್ಕೆ, ರಘುವಂಶಕ್ಕೆ ಅಧೀನ ಅಂತ ಹೇಳ್ತಾರೆ ರಾಮರು. ಅಯ್ಯೋ, ಆತ ಎಷ್ಟೋ ಪ್ರಶ್ನೆಗಳು ಕೇಳ್ತಾನೆ. ಆ ಪ್ರಶ್ನೆಗಳಲ್ಲಿ ಅದೊಂದು, ನಾನೊಬ್ಬ ಕಪಿ, ನನಗೂ ನಿನಗೂ ಸಂಬಂಧ ಇಲ್ಲ, ನೀನು ನನ್ನ ದೊರೆನೇ ಅಲ್ಲ, ನೀನು ಹೇಗೆ ನನ್ನನ್ನು ಇದು ಮಾಡಿದೆ ಅಂದರೆ ಪಶುವೆಲ್ಲ ಕೂಡ ಒಂದು ಇರುವೆ ಕೂಡ ನನ್ನ ಈ ಒಂದು ಭರತಖಂಡದ ಅಧೀನಕ್ಕೆ ಒಳಪಟ್ಟಿದೆ, ಈ ಚಕ್ರವರ್ತಿ ಅಧೀನಕ್ಕೆ ನೀನು ಕೂಡ. ಆ ರಾಜನ ಆ ಚಕ್ರವರ್ತಿ ಇವತ್ತು ನಾನು ಅಲ್ಲದೆ ಇರ್ಬೋದು, ಆದರೆ ಆ ರಾಜ ಸಿಂಹಾಸನಕ್ಕೆ ನಾವು ಕಡುಬಿದ್ದು ನಿಂತಿದ್ದೇವೆ ಕ್ಷತ್ರಿಯರು. ಅಲ್ಲಿ ಭರತ ಚಕ್ರವರ್ತಿ ಕುಳಿತಿದ್ದಾನೆ ಅಂತ ಹೇಳ್ತಾರೆ. ಆ ಆತ ಆಳುತ್ತಿದ್ದಾನೆ, ಆತನ ಆಳ್ವಿಕೆಯಲ್ಲಿ ನಾವು ಸೇವಕರು. ಸೊ ಇಂಥದ್ದೊಂದು ತೊಂದರೆ ಬಂದಾಗ ನಿನ್ನನ್ನು ನೋಡದೆ ಒಡೆಯುವ, ಕೇಳದೆ ಒಡೆಯುವ ಒಂದು ಪಶುವನ್ನು ಒಡೆದಾಕೋ ಶಕ್ತಿ ಅರ್ಹತೆ ಅಧಿಕಾರ ನಮಗಿದೆ ಅಂತ ಹೇಳ್ತಾರೆ. ಎಲ್ಲಿದೆಪ್ಪ ಎಲ್ಲಿದೆಪ್ಪ ಇವತ್ತು ಈ ರೋಡುಗಳು ನೋಡಿ, ಈ ರೋಡ್ ರೇಜುಗಳು ನೋಡಿ, ಏನೇನು ಆಗ್ತಿದೆ ಮಕ್ಕಳು. ಕೆರೆಗಳು ನುಂಗಿ ಹಂಗೆ ನೀರು. ಇವತ್ತು ಬೆಂಗಳೂರಿಗೆ ನೀರಿಲ್ಲ ಅನ್ನೋ ಕಾರಣಕ್ಕೆ ಬೋರ್ವೆಲ್ಗಳೆಲ್ಲ ಡ್ರೈ ಆಗಲಿಕ್ಕೆ ಕಾರಣ ಅತಿದೊಡ್ಡ ಪಟ್ಟಭದ್ರ ಹಿತಾಸಕ್ತಿಗಳ ವ್ಯಕ್ತಿಗಳೇ. ಎಷ್ಟು ಕಾಡು ಬೆಳೆಸಿದ್ವಿ, ಬೆಂಗಳೂರು ಹೇಗಿತ್ತು ಗೊತ್ತೇನ್ರಿ? ನಾವು ನೋಡಿದ್ದೇವೆ, ನಾವಿಲ್ಲೇ ಹುಟ್ಟು ಬೆಳೆದವರು, ನಾವಿಲ್ಲೇ ಹಾಡು ಬೆಳೆದವರು. ಅಬ್ಬಾ 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 ಬಂದ್ಬಿಡ್ತು ಅಂದರೆ ಮೇ ಮೊದಲನೇ ವಾರ ಜಿಟಿ ಜಿಟಿ ಹಿಂಗೆ ಗೋಣಿ ಚೀಲ ಹಾಕ್ಕೊಂಡು ಆ ಆನಂದ, ಹೊರಗಡೆ ಮಳೆ ಹೀಯಂತ ಸಣ್ಣಕ್ಕೆ ನೋಡಿ. ನನ್ನ ರಾಮ ಹುಟ್ಟಿದ ರಾಮನವಮಿಗೆ ಮಳೆ ಇಲ್ಲ, ರಾಮನವಮಿಗೆ ಮಳೆ ಬರಲೇಬೇಕು ಅಂತ. ಸರಿ, ಕರಗಕ್ಕಾದರೂ ಮಳೆ ಬರಬೇಕ್ರಿ, ಎಲ್ಲಿ ಬಂತೀರಿ? ಹೋಳಿ ಹಬ್ಬಕ್ಕಾದರೂ ಮಳೆ ಬರಬೇಕ್ರಿ, ಎಲ್ಲಿ ಬಂತೀರಿ? ನಾವು ಕ್ರೋಧವನ್ನು ತುಂಬಿಸ್ಕೊಂಡು ಬಿಟ್ಟಿದ್ದೇವೆ. ಅದಕ್ಕೆ ಈ ರೀತಿ ಕುಜರಾಹು ಸಂಧಿಗಳು ಬರೋದು. ನನ್ನ ರಾಮರ ಕಾಲದಲ್ಲಿ ಬರಲಿಲ್ಲ, ಇನ್ನು ದಶರಥರ ಕಾಲದಲ್ಲಿ ಬಂದಿತ್ತು. ಬಹುದೊಡ್ಡ ಬರಗಾಲ ಬಂದಿತ್ತು. ಅಂತ ಶನೇಶ್ವರ ಹೋಗಿ ರೋಹಿಣಿ ನಕ್ಷತ್ರದಲ್ಲಿ ಮಲಗಿಬಿಟ್ಟಿದ್ದ. ವೃಷಭ ರಾಶಿ ಪ್ರವೇಶ ಆಗಿ ಶನಿ ಗ್ರಹ ಹೋಗಿ ಮಲಗಿಬಿಟ್ಟಿದ್ದ. ಆತನ ಮೇಲೆ ಯುದ್ಧಕ್ಕೆ ಹೋಗಿ ಎಬ್ಬರಿಸಿ ನಿಲ್ಲಿಸಿ ಯುದ್ಧ ಮಾಡಿ ವರ ತಗೊಂಡು ಬಂದು ಆಗ ಋಷ್ಯಶೃಂಗ ಮುನಿಯನ್ನು ಕರ್ಕೊಂಬರೋದು. ಇವು ಅದೊಂದು ತುಂಬ ದೊಡ್ಡ ಲೆಕ್ಕಾಚಾರ ಕಥೆ ಇದೆ. ಅದೊಂದು ಇದು ತನ್ನ ಮಗಳಾದ ಶಾಂತಳನ್ನು ಕೊಟ್ಟು ಮದುವೆ ಮಾಡಿಸಿದ್ರು ಅಂತ ಒಂದು ಮಾತಿದೆ. ಆದ್ದರಿಂದ ದಶರಥರ ಕಾಲದಲ್ಲಿ 5000 ವರ್ಷ ಬರಗಾಲ ಬಂದಿತ್ತು ಅನ್ನೋ ಒಂದು ಮಾತು. ದೇವತೆಗಳು ಕೂಡ ಕಂಪಿಸಿ ಹೋಗ್ಬಿಟ್ಟಿದ್ರಂತೆ. ಸಾಮಾನ್ಯರಲ್ಲ ದಶರಥರು, ಇಂದ್ರಾದಿ ದೇವತೆಗಳು ರಾಕ್ಷಸರೊಂದಿಗೆ ಯುದ್ಧ ಮಾಡುವಾಗ ಇಂದ್ರಾದಿ ದೇವತೆಗಳ ಪರವಾಗಿ ನಿಂತು ಯುದ್ಧ ಮಾಡಿ ಗೆಲ್ಲಿಸ್ಕೊಟ್ಟಿರ್ತಾರೆ. ಆಗ ಇಂದ್ರ ಮೆಚ್ಚಿ ಒಂದು ವಿಶೇಷವಾದಂಥ ರಥವನ್ನು ಕೊಟ್ಟಿರ್ತಾರೆ, ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅಂತ.
ಅದನ್ನು ಪುಣ್ಯ ಕಾರ್ಯಕ್ಕೆ ಬಳಸಬೇಕು, ದೈವ ಕಾರ್ಯಕ್ಕೆ ಅಂತ. ಅದನ್ನು ನಿತ್ಯ ಪೂಜೆ ಮಾಡ್ತಿದ್ದಂಥ ದಶರಥರು ಈ ಬರಗಾಲದ ಪ್ರಶ್ನೆಗೆ ಏನು ಮಾಡೋದು, ದಿಕ್ಕು ತೋಚದೆ ಎಲ್ಲ ಗುರು ಮುಖೇನ ಹಾಕಿ ಅಷ್ಟಮಂಗಳ ಇನ್ನೊಂದು ಇನ್ನೊಂದು ಎಲ್ಲ ಮಾಡಿ ತಿಳ್ಕೊಂಡ ಸತ್ಯ ಏನಂದರೆ, ಶನೇಶ್ವರ ಹೋಗಿ ಮಲಗ್ಬಿಟ್ಟವ್ರೆ ರೋಹಿಣಿ ಅಂಶದಲ್ಲಿ. ಅದಕ್ಕೆ ರೋಹಿಣಿ ಅಂಶದಲ್ಲಿ ಶನೇಶ್ವರರು ಬಂದಾಗ ಬರಗಾಲ ನಿಶ್ಚಿತ ಅಂತಾರೆ. ಅಲ್ಲೊಂದು ಬಿರುಗಾಳಿ ನಿಶ್ಚಿತ ಅಂತ. ಪುಣ್ಯಾತ್ಮ ಇನ್ನು ಕುಂಭದಲ್ಲಿದ್ದಾನೆ. ಇನ್ನು ವೃಷಭಕ್ಕೆ ಬಂದು ರೋಹಿಣಿ ನಕ್ಷತ್ರಕ್ಕೆ ಬಂದಾಗ ಇದೆಯಲ್ಲ ಮೊಸಲಮ್ಮ ಪಂಡಗ ಅಂತ ಹೇಳ್ತವೆ. ಹೌದು, ಇದೆ ಇನ್ನೊಂದೊಂದು 10 ವರ್ಷದಲ್ಲಿ ಅದೊಂದೊಂದು ಬಿರುಗಾಳಿ ಬೀಸ್ತಕ್ಕಂಥದ್ದು ಇದೆ. 2024 ಅಂತಿದ್ದೀವಿ, 2034 ಆಸುಪಾಸು. ಹಾಗೆ ಮಾತಾಡೋಣ ಬಿಡಿ, ಯಾರು ಇರ್ತೀವೋ ಇಲ್ಲವೋ, ಇವರು ತೆಗೆಯೋ ಅಣುಬಾಂಬು ಪರಮಾಣು ವಿಸ್ಫೋಟ ಅನ್ನತಕ್ಕಂಥ ಭಾವ. ಆದ್ದರಿಂದ ಈ ಒಂದು ಕುಜರಾಹು ಸಂಧಿ ವೃಷಭ ರಾಶಿಗೆ ಒಳ್ಳೆಯದ ಕೆಟ್ಟದ್ದ, ಈ ಬೆಂಕಿ ಒಳ್ಳೆಯದ ಕೆಟ್ಟದ್ದ ಖಂಡಿತ ತಿಳಿಸ್ಕೊಡ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಿಶೇಷವಾಗಿ ಗುರುವಾರದ ಈ ಒಂದು ಧ್ರುವಯೋಗದ ದಿನ ವೃಷಭ ರಾಶಿಗೆ ಕುಜ ಬಂದು 11ನೇ ಮನೆಯಲ್ಲಿ ಕುಳಿತಿದ್ದಾನೆ. ಆ ಮನೆಯ ಅಧಿಪತಿ ನಿಮ್ಮ ಮನೆಯಲ್ಲಿ. ಆ ಕುಜ ರಾಹು ಜೊತೆ. ರಾಹು ಏನೋ ಮಿತ್ರನೇ, ಆದರೆ ಕುಜ ಸುಮ್ಮನಿರಲ್ಲ. ಸೊ ಮಿತ್ರನೇ ದುಷ್ಟನಾಗ್ಬಿಡ್ತಾನೆ. ಸಂಗಾತಿ ಸಪ್ತಮಾಧಿಪತಿ ಕುಜರಾಹು ಸಂಧಿ, ಗರ್ಭದೋಷ ಜಾಗ್ರತೆ. ಹಿರಿಯರಿಗೊಂದು ಏನಾದರೂ ಆಪತ್ತು ಕುತ್ತು ಎಳೆದಾಟ ನಡೆಸ್ತಕ್ಕಂಥದ್ದು ಮಾಡಿಸ್ತಾನೆ. ವಂಶಕ್ಕೆ ಕುತ್ತಿಟ್ಟು ಬಿಡ್ತಾನೆ, ನಿಮ್ಮ ಆರೋಗ್ಯಕ್ಕೆ ಕುತ್ತಿಟ್ಟು ಬಿಡತಕ್ಕಂಥದ್ದು ಮಾಡ್ತಾನೆ. ನಿಮ್ಮ ಷಷ್ಠ ಭಾವವನ್ನು ಕುಜ ನೋಡ್ತಾನೆ, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಅಷ್ಟಮ ಭಾವವನ್ನು ಕುಜನ ಜೊತೆಯಲ್ಲಿ ಎಳ್ಕೊಂಡು ಕುಜರಾಹು ಅಷ್ಟಮ ಭಾವನ ನೋಡೋದ್ರಿಂದ ಆಪತ್ತು ನಿಮಗೆ, ನಿಮ್ಮ ಆರೋಗ್ಯಕ್ಕೆ. ಯಾವುದೋ ಒಂದು ದೊಡ್ಡ ನಿರ್ಧಾರ ತಗೋತೀರಿ, ವ್ಯವಹಾರದ್ದು, ವ್ಯಾಪಾರದ್ದು, ಇನ್ವೆಸ್ಟ್ಮೆಂಟ್. ಯಾಕಂದರೆ ಕುಜರಾಹು ನಡೆಯುವಾಗ ನೋಡಿ, ನಿಮ್ಮ ಶುಕ್ರ ಎಲ್ಲಿ ಮಲಗಿದ್ದಾನೆ? ಸೀದಾ 12ನೇ ಮನೇಲಿ ಮಲಗಿದ್ದಾನೆ. ಸೊ ತಗೊಳ್ಳೋ ನಿರ್ಧಾರಗಳೆಲ್ಲ ಎಡವಟ್ಟಿರ್ತವೆ. ದೇಶಾಂತರ ಹೋಗತಕ್ಕಂಥ ಪ್ರಸಂಗ ವ್ಯವಹಾರದಲ್ಲೂ, ಅದರಲ್ಲೂ ಈ ಒಂದು ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಕಲಾ ಮಾಧ್ಯಮದಲ್ಲಿರೋರು ತುಂಬ ಹುಷಾರಾಗಿರಬೇಕು. ಬಂಗಾರ ಬೆಳ್ಳಿ ಇನ್ವೆಸ್ಟ್ಮೆಂಟು, ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟು, ಈ ರೀತಿಯ ವೃತ್ತಿ, ಉದ್ಯೋಗ, ಭೂಮಿ, ರಿಯಲ್ ಎಸ್ಟೇಟು, ತುಂಬ ದೊಡ್ಡದಾದ ಪ್ರಾಜೆಕ್ಟ್ಗಳು, ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದಿದೆ. ದಿಢೀರ್ ಲಾಭ ಬರತಕ್ಕಂಥ ವ್ಯವಹಾರಗಳು, ದಿಢೀರ್ ಮಾಡಿಬಿಡ್ಬೇಕು ದುಡ್ಡು, ಆ ಥರದೊಂದು ಪ್ರಚೋದನೆ ಕೊಡ್ತಾರೆ ಕುಜರಾಹು. ಹಾಗೆ ಲಾಭದಲ್ಲಿ ಕುಳಿತಿದ್ದಾನೆ, ಅದ್ಭುತವೇ. ಸಣ್ಣ ಸಣ್ಣದಾಗಿ ಮಾಡ್ಕೊಂಡು ಹೋಗಿ. ಅದರಲ್ಲೂ ಲಿಟಿಗೇಷನ್ ಪ್ರಾಪರ್ಟಿ, ಲಿಟಿಗೇಷನ್ ಟ್ರೇಡಿಂಗ್, ಇಂತಹ ಒಂದು ಚಿಕ್ಕಗಳನ್ನು ಬಿಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಇರತಕ್ಕಂಥವ್ರಿಗೆ ಒಳ್ಳೆ ಆದಾಯ ಬರುತ್ತೆ. ಬಟ್ ಆ ಥರ ಮಾಡೋಕ್ಕೋಗಿ ಎಡವಟ್ಟುಗಳು ಆಗತಕ್ಕಂಥದ್ದಾಗುತ್ತೆ. ಯಾರ್ದೋ ಜಾಗ ಕಬ್ಜ ಮಾಡಿದ್ರಿ, ಯಾರ್ದೋ ಜಾಗ ಹೊಟ್ಟೆ ಹೊಡೆದು ಕಿತ್ಕೊಂಡಿದ್ರಿ, ಅಣ್ಣಂದು ತಮ್ಮಂದು ಒಡ ಹುಟ್ಟದವ್ರದು ದೊಡ್ಡಪ್ಪ ಚಿಕ್ಕಪ್ಪ ಕೆಲವರಿದ್ದಾರೆ, ಕೆಲವರೆಲ್ಲ ತುಂಬ ಜನ ಮೋಸಗಾರರು. ಇವತ್ತು ಭೂಮಿಯನ್ನು ಮಾರುವವರು 100ಗೆ 90 ಜನ, ಎಲ್ಲರೂ ಅಲ್ಲ. ಇವನು ಮಾರೋದು, ಇವರಣ್ಣ ಕೇಸ್ ಹಾಕೋದು, ಇವರು ತಮ್ಮ ಕೇಸ್ ಆಗೋದು, ಪಾಲ್ ಸರಿಯಾಗಿ ಬಂದಿಲ್ಲ ಅಂತ. ಅಮ್ಮ ರಾಮಚಂದ್ರ. ಹೌದು, ಬರೀ ಒಂದೇ ಒಂದು ಸರ್ಟಿಫಿಕೇಟ್ ನೀವು ನಂಬೋಲ್ಲ. ಅರ್ಜೆಂಟ್ ಇದೆ ನಮ್ಮ ದುಡ್ಡು, ರಿಜಿಸ್ಟರ್ ಮಾಡಿಕೊಟ್ಬಿಡಿ ಗುರುಗಳೇ, ಹಾಗೆ ಗುರುಗಳೇ ಹೀಗೆ ಗುರುಗಳೇ ಅಂದವರು, ಒಂದು ಸರ್ಟಿಫಿಕೇಟ್ಗೆ ನೀವು ನಂಬೋಲ್ಲ. ನನ್ನ ಜಾಗಕ್ಕೆ ಹೋಗ್ಲಿಕ್ಕೆ ಬಿಡ್ತಿಲ್ಲ. ಓಯ್, ಹೆಸರು ಬೇರೆ ಮಾತಾಡೋ ಹಾಗಿಲ್ಲ. ಓ, ರವಿಶಂಕರ್ ಗುರುಜಿ ಅವ್ರ ಕಡೆಯವರು ಬಂದರು, ದಬ್ಬಾಳಿಕೆ ಹೊಡೆದ್ರು, ಬಡಿದ್ರು, ಕಿತ್ಕೊಂಡ್ರು ನಮ್ಮ ಜಾಗ. ಆ ಒಂದು ಸರ್ಟಿಫಿಕೇಟ್ ಲೆವೆನಿ ಸ್ಕೆಚ್ಚು ಸಬ್ಮಿಟ್ ಮಾಡಿದ್ರೆ ನನ್ನ ಒರಿಜಿನಲ್ ಡಾಕ್ಯುಮೆಂಟ್ ನನ್ನ ಹೆಸರಿಗೆ ಬರುತ್ತೆ, ಸಿಸ್ಟಮ್ನಲ್ಲಿ ಅಪ್ಡೇಟ್ ಆಗೋಲ್ಲ. ನನಗೆ ಅಂಥದ್ರ ಬಗ್ಗೆ ಅವಗಾಹನ ಇರಲಿಲ್ಲ, ನಂಬಿಬಿಟ್ಟೆ, ಕೊಟ್ಟುಬಿಟ್ಟೆ. 7 ವರ್ಷ ಮೇಲೆ ಆಗಿದೆ, ನಂಬ್ತೀರಾ ಮಕ್ಕಳೇ? ಆ ಜಾಗಕ್ಕೆ ಹೋಗೋಕೆ ಬಿಡಲ್ಲ ಅಂತಾರೆ. ಹತ್ರ ಹೋದ್ರೆ
ಎಲ್ಲ ಸೇರ್ಕೊಂಡ್ಬಿಡ್ತಾರೆ, ಕೆಟ್ಟ ಕೆಟ್ಟ ಭಾಷೆ, ಉನ್ಮತ್ತ ಮಾಡಿಸ್ತಾರೆ, ಉದ್ರಿಕ್ತ ಮಾಡಿಸ್ತಾರೆ, ಸುಮ್ಮನೆ ನಿಂತು ಬಿಟ್ಟಿದ್ದಾನೆ. ಕಾನೂನು ಇದೆಯಲ್ಲ, ನ್ಯಾಯವೇ ದೇವರು, ನ್ಯಾಯಾಲಯದಲ್ಲಿ ಎಲ್ಲರೂ ಬಗ್ಬೇಕು ಅಲ್ವಾ? ಹೌ ಲಾಂಗ್ ಯು ವಿಲ್ ರನ್? ನೋಡೋಣ. ಸತ್ಯಕ್ಕೇ ಜಯ ಕಲಿಯುಗದಲ್ಲಿ ನೆನ್ಪಿಟ್ಕೊಳ್ಳಿ. ಎಲ್ಲ ಬದಲಾಗುತ್ತೆ, ಕಾಲಕಾಲಕ್ಕೆ ಧರ್ಮ ಬದಲಾಗುತ್ತೆ, ಕಾಲಕಾಲಕ್ಕೆ ನ್ಯಾಯನೂ ಬದಲಾಗುತ್ತೆ. ಹೌದು, ಹೆಂಡತಿಗೊಂದು ನ್ಯಾಯ, ಮಕ್ಳಿಗೊಂದು ನ್ಯಾಯ ಇರುತ್ತೆ, ಅಪ್ಪನಿಗೊಂದು ನ್ಯಾಯ, ಅಮ್ಮನಿಗೊಂದು ನ್ಯಾಯ ಇರುತ್ತೆ, ಅಕ್ಕನಿಗೊಂದು ನ್ಯಾಯ, ತಂಗಿಗೊಂದು ನ್ಯಾಯ, ನಾದಿನಿಗೊಂದು ನ್ಯಾಯ ಇರುತ್ತೆ ಇರುತ್ತೆ. ನೀವು ಬೇಕಾದ್ರೆ ನೋಡಿ ಜಡ್ಜ್ಮೆಂಟ್ಗಳು, ಸೇಮ್ ಕೇಸ್, ಸೇಮ್ ಸಿನಾರಿಯೋ, ಬಟ್ ಇವ್ರಿಗೆ 7 ವರ್ಷ ಶಿಕ್ಷೆ, ಇವರಿಗೆ 14 ವರ್ಷ ಶಿಕ್ಷೆನೂ ಆಗಿರುತ್ತೆ. ಕಾಲಾನುಘಟ್ಟದಲ್ಲಿ ಕೆಲವರನ್ನು ಹಾಗೆ ವಿಮೋಚನೆಯೂ ಮಾಡ್ತಾರೆ, ರಿಲೀಸ್. ಜೀವಾವಧಿ ಶಿಕ್ಷೆಯಿಂದ ಎಷ್ಟು ಜನ ರಿಲೀಸ್ ಆಗಿದ್ದಾರೆ, ಹೌದಲ್ವಾ? ಕಾಲಕಾಲಕ್ಕೆ ಧರ್ಮ ಬದಲಾಗುತ್ತೆ. ನಮ್ಮ ಅಮ್ಮನ ಹತ್ರ ಒಂದು ಧರ್ಮ, ದೇವರ ಹತ್ರ ಒಂದು ಧರ್ಮ, ಆ ಕಾಲದಲ್ಲಿ ಒಂದು ಧರ್ಮ, ಆ ಕಾಲದಲ್ಲಿ ದೇವ್ರ ನ್ಯಾಯ ಅಂತಿತ್ತು, ಬೇರೆ ಬೇರೆ ನ್ಯಾಯಗಳು, ಧರ್ಮಗಳಿತ್ತು, ನ್ಯಾಯಗಳಿತ್ತು. ಈಗಲೂ 30-35 ವರ್ಷದ ಹಿಂದ್ಗಡೆ ಹಿರಿಯಣ್ಣನ ನ್ಯಾಯ ಅಂತ ಒಂದಿತ್ತು, ಹಿರಿ ಮಗಳು ಹಿರಿ ಸೊಸೆ ಅಂತ ಒಂದು ನ್ಯಾಯ ಇತ್ತು. ಈಗಿಲ್ಲ, ಬರೀ 30 ವರ್ಷದ ಹಿಂದ್ಗಡೆ ಹೆಣ್ಮಕ್ಳಿಗೆ ಆಸ್ತಿನಲ್ಲಿ ಪಾಲು ಇರಲಿಲ್ಲ, ಅದು ಇದು ಅಂತಕ್ಕಂಥದ್ದು ಕೊಟ್ಟಷ್ಟು ಇದಷ್ಟು ಅಂತ ಈಗಿಲ್ಲ. ಹಾಗೆಲ್ಲ ಇಲ್ಲ, ನೀನು ದುಡ್ದಿದ್ದೆಲ್ಲ ನನಗೆ ಕೊಡಬೇಕು, ಅದಿಲ್ಲ ಈಗ. ಅಂದರೆ ಕಾಲಕಾಲಕ್ಕೆ ಧರ್ಮವೂ ಬದಲಾಗುತ್ತೆ, ಕಾಲಕಾಲಕ್ಕೂ ನ್ಯಾಯವೂ ಬದಲಾಗುತ್ತಾ. ಆದರೆ ಕಾಲಕಾಲಕ್ಕೆ ಯಾವುದೇ ಕಾಲಕ್ಕೂ ಬದಲಾಗದೆ ಇರುವುದು ಅಂದರೆ ಸತ್ಯ ಮಾತ್ರವೇ. ನಾನು ಸತ್ಯ ನಂಬಿದ್ದೇನೆ, ಇವತ್ತೆಲ್ಲ ನಾಳೆ ಆ ಸತ್ಯಕ್ಕೆ ಬದಲು ಕೊಡಲೇಬೇಕು. ರೆಡಿ, ಲೆಟ್ ಅಸ್ ಟೇಕ್ ಆನ್ ಟು ದ ರೈಡ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಹೇಳ್ತಿದ್ದೇನೆ ಮಕ್ಕಳೇ, ಈ ಥರದ್ದೇನಾದ್ರು ಕಬ್ಜಾ ಮೋಸ ನಿಮಗದು ನ್ಯಾಯ ಅನಿಸಿರ್ಬೋದು, ನೆನಪಿಟ್ಟುಕೊಳ್ಳಿ, ನಿಮಗದು ನ್ಯಾಯ ಅನಿಸಿರ್ಬೋದು. ಒಡೆಯೋ ಏಟು, ಕರ್ಮದ ಏಟು ಅಂತಿಂಥದ್ದಲ್ಲ. ಆ ನಿಮ್ಮ ಮಕ್ಕಳಿಗೆ ಹೊಡೆಯುತ್ತೆ, ನಿಮ್ಮ ಮೊಮ್ಮಕ್ಕಳಿಗೆ ಹೊಡೆಯುತ್ತೆ ಹೇಳಿದ್ರೆ ನೀವು ನಂಬಲ್ಲ. ಕೃಷ್ಣನಿಗೆ ಬಿಡಲಿಲ್ಲ, ಯಾಕೆಂದರೆ ಆ ಅಪ್ಪ ಆಲಾಪಿಸಿದಾಗ ರಾಮಚಂದ್ರರು ಆ ಮಕ್ಕಳು ಆಲಾಪಿಸಿದ್ರಲ್ಲ, ನನ್ನಪ್ಪ ನನ್ನಪ್ಪ ನನ್ನಪ್ಪ. ಲವಾಕುಶರು ಎಷ್ಟೊದ್ದಾಡಿರಲ್ಲ ನಮ್ಮ ಅಪ್ಪಯ್ಯ, ಆ ತಾಯಿ ಎಷ್ಟು ಕಣ್ಣೀರಿಟ್ಟಿರಲ್ಲ. ಹಾಂ, ಯೋಚನೆ ಮಾಡಿ ನೋಡಿ, ರಾಮಚಂದ್ರ ಪ್ರಭು ಅಲ್ಲೊಂದು ಏನೋ ಒಂದು ನಿರ್ಧಾರ, ದೈವಿ ಪ್ರೇರಣೆ, ಮುಂದಿನ ಆ ಕರ್ಮಕ್ಕೆ ನಾಂದಿ ನಮ್ಮ ಅಪ್ಪಯ್ಯ ಈಗಂತೆ ಅವ್ರಿಗೆ ಗೊತ್ತೇ ಇಲ್ಲ. ಇದುವೇ ರಾಮಚಂದ್ರ ಪ್ರಭು ಅಂತ, ರಾಮಚಂದ್ರ ಪ್ರಭುವೇ ನಮ್ಮ ತಂದೆ ಅಂತ ಗೊತ್ತಿಲ್ಲ. ಸೀತಮ್ಮ ಜಾನಕಿಯೇ ಅಂತ ಕರೆಯೋರು, ಹೇಳಿದು ಗೊತ್ತಾಗಿ ಪದ ಕಟ್ಟಿ ಆಗಿ ಯುದ್ಧ ಆದಾಗ ಇದು ನಮ್ಮ ತಂದೆಯೇ. ಯೋಚನೆ ಮಾಡಿ ನೋಡಿ ಎಷ್ಟು ಕಣ್ಣೀರು ಹಾಕಿರ್ತಾರೆ. ವಾಪಸ್ ಕೊಡ್ಬೇಕಲ್ವಾ? ಕೊಡಲೇಬೇಕು. ಭಗವಾನ್ ಕೃಷ್ಣರಿಗೂ ಬಿಡಲಿಲ್ಲ, ಅವರ ಮೊದಲ ಮಗನನ್ನು ಒಬ್ಬ ರಾಕ್ಷಸ, 7ನೇ ಮಗು ಮಕ್ಕಳೇ ತೊಟ್ಲಲ್ಲಿ ಹಾಕೋಕ್ಕೂ ಇಲ್ಲ, ರುಕ್ಮಿಣಮ್ಮ ಮಲಗಿಬಿಟ್ಟಿರ್ತಾಳೆ ಆ ಪ್ರಸವ ವೇದನೆಯ ನೋವಿನಲ್ಲಿ. ಕೃಷ್ಣರು ಆತಂಕದಲ್ಲಾಗೇ ಕೂತಿರ್ತಾರೆ. ಆ ಮಗು ಮುಖ ನೋಡ್ಲಿಕ್ಕೆ ತಾಯಿ ತಂದೆಗೆ ಇಬ್ರಿಗೂ ಬಿಡಲ್ಲ ಪ್ರಕೃತಿ. ಒಬ್ಬ ರಾಕ್ಷಸ ಕದ್ಕೊಂಡು ಹೋಗ್ಬಿಡ್ತಾನೆ. 11 ವರ್ಷ ಆ ಮಗುಗೆ ತುಂಬಿ ಎಲ್ಲರೂ ಹೇಳ್ತಾರೆ, ಏನೋ ನೀನು ಕೃಷ್ಣನ ಥರನೇ ಇದೆಯಾ, ಕೃಷ್ಣನ ಥರನೇ ಇದೆಯಾ, ಕೃಷ್ಣನ ಥರನೇ ಇದೆಯಾ ಅಂದಾಗ ಆತನಿಗನಿಸಿ ನೋಡಿ, ಓಹೋ ಈ ರಾಕ್ಷಸನನ್ನು ಅಪಹರಿಸಿ ತಗೋಬಂದಿರ್ಬೇಕಂತೇಳಿ ತಿಳ್ಕೊಂಡು ಯುದ್ಧ ಮಾಡಿ ರಾಕ್ಷಸನನ್ನು ಸಂಹಾರ ಮಾಡಿ ಬಂದು ತಂದೆ ತಾಯಿ ಹತ್ರ ಬಂದು ಸೇರ್ತಾನೆ. ಅಂದರೆ ಯೋಚನೆ ಮಾಡಿ ನೋಡಿ, ಲವಾಕುಶರ ನೋವು ಬಿಡಲಿಲ್ಲ, ದಶರಥರ ನೋವು ಬಿಡಲಿಲ್ಲ, ರಾಮರು ಕೂಡ ಕರ್ಮಕ್ಕೆ ಅಧೀನವೇ. ರಾಮನ ಯಾಕೆ ಸೀತೆಯಿಂದ ದೂರ ಹೋದರು, ಸೀತಮ್ಮನನ್ನು ದೂರ ಯಾಕೆ, ರಾವಣ ಅಪಹರಣವೇ ಮಾಡಬೇಕು, ಅದು ವೇಷಧಾರಿಯಾಗಿ, ಬೇರೆ ವೇಷಧಾರಿಯಾಗಿ. ನನ್ನ ರಾಮಚಂದ್ರ ಪ್ರಭು ಪೂರ್ವಾಂಶದಲ್ಲಿ ಬೇರೆ ವೇಷಧಾರಿಯಾಗಿ ಒಂದು ಸ್ತ್ರೀಯನ್ನು ನಂಬಿಸಿ ಮೋಸ ಮಾಡಿಸ್ತಾರೆ, ಆ ತುಳಸಿದೇವಿಯನ್ನು ದೂರ ಮಾಡಿಸ್ತಾರೆ. ಅದಕ್ಕೆ ಆ ತಾಯಿ ಜೀವ ಇಡೋ ಶಾಪ, ತುಳಸಮ್ಮ ನನ್ನನ್ನು ಹೇಗೆ ಮೋಸ ಮಾಡಿ ವೇಷಾಂತರ ಮಾಡಿಕೊಂಡು ಬಂದು ನನ್ನ ಗಂಡನಿಂದ ದೂರ ಮಾಡಿದ್ರು, ನಿನ್ನ ಹೆಂಡತಿಗೂ ಅದೇ ಥರ ಆಗಿ ಅಂತ. ಅದಕ್ಕೆ ರಾವಣಾಸುರ ನೋಡಿ, ಕರ್ಮದೇಟು ಸತ್ಯದೇಟು ತಪ್ಪಿಸಿಕೊಳ್ಳಲಾಗುವುದಿಲ್ಲ ಮಕ್ಕಳ. ನೇರ ಹೇಳ್ತಾನೆ, ಎಷ್ಟು ದಿನ ತಿನ್ಬಿಡ್ತೀರಿ, ಕಬ್ತಕ್ಕೆ ದೊಡೋಗೆ, ಕಬ್ತಕ್ಕೆ ಬಾಗೋಗೆ. ನನ್ನ ಮಾತು ಕೇಳಿ, ವೃಷಭ ರಾಶಿ ಆ ಥರದ್ದೇನಾದರೂ ಮಾಡಿದರೆ ಕೊಟ್ಟುಬಿಡಿ, ಬೇಡ ಕಬ್ಜಾ. ಇವದು ನಿಮ್ಮ ಮಕ್ಕಳಿಗೆ ಹೊಡೆಯುತ್ತೆ, ಅನ್ಯಾಯದ ಸಾವುಗಳನ್ನು ನೋಡ್ತೇವೆ, ಕುಸಿದೋಗ್ಬಿಡುತ್ತೆ.
ಕುಸಿದು ಹೋಗುತ್ತವೆ, ಬಿಡುವುದಿಲ್ಲ ಪ್ರಕೃತಿ ಮಾತೆ, ವಾಪಸ್ ಕೊಡಲೇಬೇಕು ಅಂತ. ಬಿಲ್ ಗೇಟ್ಸು ಅಷ್ಟು ದೊಡ್ಡ ದುಡ್ಡು ಸಂಪಾದಿಸ್ತಲ್ವ, ಜೆಫ್ ಅಷ್ಟು ದೊಡ್ಡ ದುಡ್ಡು ಸಂಪಾದಿಸ್ತಲ್ವ, ಸಂಸಾರದಲ್ಲಿ ನೆಮ್ಮದಿಯಾಗಿದ್ದಾರೇನ್ರಿ? ಹೆಂಡತಿ ಡೈವರ್ಸ್ ಕೊಟ್ಟಿಲ್ಲ ಅವರಿಬ್ಬರಿಗೂ, ಅವರಿಬ್ಬರಿಗೇನಾ? ಲಿಸ್ಟ್ ಆಫ್ ಪೀಪಲ್ ನನ್ನ ಕೊಟ್ಬಿಡ್ತಾನೆ, ಲಿಸ್ಟ್ ಆಫ್ ಪೀಪಲ್, ಅಷ್ಟು ದುಡ್ಡು ಸಂಪಾದಿಸಿ ಏನು ಪ್ರಯೋಜನ? ಒಂದು ಹೆಣ್ಣಿನ ನೋವು, ತಾಯಿ ಜೀವ ಕಷ್ಟಕ್ಕೆ ಬಂದ್ಲು, ತಾನೇ ಜೊತೆಯಲ್ಲಿದ್ರು ಬೆಳೆದ್ರು, ಇವತ್ತು ಆ ದುಡ್ಡು ಆ ಇದು ಬಂದಿದ ತಕ್ಷಣ ಬರ್ತವೆ ಆಕರ್ಷಣೆಗಳು, ಬಿಟ್ಬಿಡೋದಾ? ಆ ಧರ್ಮ ಸಾಕ್ಷಿಯಾಗಿ ಬಂದಂಥ ಮಗುವನ್ನು ಕೊಡು ವಾಪಸ್ಸು. ಹೌದು, ಇಲ್ಲೂ ದೇವಸ್ಥಾನ ಹೋದ್ವಿ, ದೇವರ ದರ್ಶನ ಮಹಾದರ್ಶನ ಆಯಿತು, ಆಯಿತು ಸಾಕು ತೃಪ್ತಿ. ಆ ಆ ದೇವರು ನಂದೇ ನಿಂತ್ಕೊಂಡಿದ್ದಕ್ಕೆ ನಿಮ್ಮ ಮನೆ ದೇವರೇ ಬಿಟ್ಟೋಯ್ತು. ಈ ಥರದ್ದು ಎಷ್ಟೋ ಕುಟುಂಬಗಳಲ್ಲಿ ನಡೆದಿರೋದು ಕಾರಣ ಏನು ಗೊತ್ತಿರ? ಆ ಧರ್ಮ ದೇವತೆ ಕಣ್ಣೀರು ಹಾಕಿರೋದಕ್ಕೆ. ಸತ್ಯ ದೇವತೆಯಿಂದ ಇನ್ನೆಲ್ಲೂ ಇಲ್ಲ ನಮ್ಮ ಸಂಗಾತಿಯೇ. ನಾನು ಸತ್ಯವಾನ್ ಅನ್ನುವುದಕ್ಕೆ ಸಾಕ್ಷಿ ಸೀತಾಳೆ ಅಂತ ಹೇಳ್ತಾರೆ ರಾಮಚಂದ್ರ ಪ್ರಭು. ನಮಗೆ ಹಂಗೆ ಹೇಳ್ಕೊಳ್ಳೋ ಗುಂಡಿಗೆ ಇದೆಯಾ? ಇದೆಯಾ? ಆ ಥರದ್ದು ಯಾವುದು ಅನೈತಿಕ, ಇನ್ನೊಂದು ಅನ್ಯಾಯ, ಅಧರ್ಮ, ಅತ್ಯಾಚಾರ, ಕಿತ್ಕೊಳ್ಳೋದು, ಬಾಚ್ಕೊಳ್ಳೋದು, ಬೆದರಿಸೋದು, ಇನ್ನೊಂದು ಮಾಡ್ಕೋಬಿಟ್ಟಿದ್ರೆ ಕೊಟ್ಬಿಡಿ ಮಕ್ಕಳೇ, ವಾಪಸ್ ಕೊಡಲೇಬೇಕು, ನೆನ್ಪಿಟ್ಕೊಳ್ಳಿ. ಯಾವುದೋ ರೂಪದಲ್ಲಿ, ಯಾವುದೋ ರೂಪದಲ್ಲಿ ವಾಪಸ್ ಕೊಡಬೇಕು. ತುಂಬ ಕಷ್ಟ ಧರ್ಮಬದ್ಧವಾಗಿ ನಡೀಲಿಕ್ಕೆ, ಒಪ್ಕೋತೇನೆ, ನ್ಯಾಯಬದ್ಧವಾಗಿ ನಮ್ಮ ಮಟ್ಟಕ್ಕೆ ನಾವು ಬದುಕೋಣ ಮಕ್ಕಳೇ. ನಮ್ಮ ಕೈಲಿ ಆಗಿಲ್ಲ ಧರ್ಮ ಅಷ್ಟೊಂದು ಮಾಡಲಿಕ್ಕೆ. ನೋಡಿ, ಭಿಕ್ಷೆ ಬೇಡುವಾಗಲೂ ಕೇಳೋದೇನು ಗೊತ್ತಿರ? ಅಯ್ಯ ಧರ್ಮ ಮಾಡಿ, ಅಯ್ಯ ದಾನ ಮಾಡಿ ಅಂತ. ಧರ್ಮದ ದಾನ, ನೀವು ಮಾಡಿದ ಧರ್ಮವನ್ನು ದಾನ ಮಾಡಿ ಅಂತ. ಅನ್ಯಾಯವನ್ನು ಅಧರ್ಮವನ್ನಲ್ಲ. ತಿಳ್ಕೊಳ್ಳಲ್ಲ ನಾವು ಯಾರಾದರೂ ಅಷ್ಟೇ. ವೃಷಭ ರಾಶಿ ಅಂತ ನಾನು ಹೇಳ್ತಿಲ್ಲ, ಯಾಕಂದರೆ ಕುಜುರಾಹು ಪ್ರಬಲವಾದಂಥ ಬಲದಲ್ಲಿ ಕೂತಿದ್ದಾನೆ. 11ನೇ ಮನೆ ಈತದು ಉತ್ಪ್ರೇಕ್ಷೆಯಾದಂಥ ಭಾವಗಳಿಗೆ ಒಳಗಾಗ್ತಾನೆ. ಹೇಗಾದರೂ ಮಾಡು, ಹೆಂಗಾದರೂ ಮಾಡು. ಒಂದು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದೀರಿ, ರೆವಿನ್ಯೂ ಆಫೀಸರು, ಲ್ಯಾಂಡ್ ಡೆವಲಪರು, AKADB, BDA, ಇವರೆಲ್ಲ ನೋಡಿ ಇಲ್ಲಿ ಕುಳಿತಿರ್ತಕ್ಕಂಥ ಅಧಿಕಾರಿಗಳು. ಕಿಂಚಿತ್ ಮನಸ್ಸಾಕ್ಷಿ ಆ ಸ್ಥಾನಕ್ಕೆ ತಕ್ಕಂಥದ್ದು, ಫೈಲ್ಗಳು ಮೂವೇ ಆಗೋಲ್ಲ, ಆಗೋದೇ ಇಲ್ಲ. ಬೇರೆ ಎಲ್ಲ ಇದೆ. ಎಷ್ಟು ದಿನ ನಾನು ನೋಡಿದ್ದೇನೆ ಮಕ್ಕಳು, ನಿಮಗೆ ಗೊತ್ತಿಲ್ಲ. ಕೆಲವ್ರಿಗೆ ಮಾತ್ರ ತೋರಿಸಿದ್ದೇನೆ ನಾನು ಯಾರ್ಯಾರಿಗೆ ಜಾತಕ ಹೇಳಿದ್ದೇನೆ ಅಂತ ತೋರಿಸಿದ್ದೇನೆ. ನೋಡಿ ಇಂಥವರಿಗೆ, ಅವ್ರು ಇದನ್ನು ಇದನ್ನು ಬಿಟ್ಟರೆ ಚೆನ್ನಾಗಿರ್ತೀವಿ, ಇದನ್ನು ಹಿಡ್ಕೊಂಡ್ರೆ ಚೆನ್ನಾಗಿರ್ತೀವಿ. ಎರಡೇ ಅವ್ರು ಕೇಳೋದು, ಯಾವುದನ್ನು ಬಿಡಬೇಕು ಹೇಳಿ ಗುರುಗಳೇ ಚೆನ್ನಾಗಿರ್ಲಿಕ್ಕೆ ಅಂತ. ಇದನ್ನು ಬಿಟ್ಬಿಡ್ತೀವಿ ಅಂತಾರೆ, ಬಿಟ್ಬಿಡ್ತಾರೆ, ಏನು ಮುಟ್ಟೋಲ್ಲ ಇದನ್ನು ಅಂತ. ಹೌದು, ಇದನ್ನು ಹಿಡ್ಕೊಳ್ಳಿ ಚೆನ್ನಾಗಿರ್ತೀರ, ಅದನ್ನು ಹಿಡ್ಕೋತಾರೆ. ಇಲ್ಲ, ನಾನು ಟ್ರೇಡಿಂಗ್ಗೆ ಹೋಗೋದು, ಸ್ಟಾಕ್ ಮಾರ್ಕೆಟ್ಗೆ ಹೋಗೋದು, ಹೀಗೆ ಮಾಡೋದು ನಿಮ್ಮಿಷ್ಟ. ವೃಷಭ ಆ ಥರದ್ದೊಂದು ಭಾವ ಉಂಟು, ಎಚ್ಚರಿಕೆ. ಅನಗತ್ಯ ವ್ಯವಹಾರಗಳು, ಅನಗತ್ಯ ಲೆಕ್ಕಾಚಾರಗಳು, ವ್ಯವಹಾರಗಳು, ಈ ಥರದ್ದೆಲ್ಲ ಕನೆಕ್ಟ್ ಆಗ್ತೇವೆ, ಹೋಗಬೇಡಿ. ಗರ್ಭಿಣಿ ಸ್ತ್ರೀಯರು ಜಾಗ್ರತೆ, ಸಂಗಾತಿ ಹತ್ರ ಜಾಗ್ರತೆ. ಡೈವರ್ಸ್ಗಳ ಸಮಸ್ಯೆ ಇದ್ದರೆ ಅದು ಡೈವರ್ಸ್ಗೆ ಬಂದು ನಿಂತು ಬಿಡುತ್ತೆ, ಶರಣಾಗತಿ. ನನ್ನ ಹೆಂಡ್ತಿನಪ್ಪ ನನಗೋಸ್ಕರ ಒಂಚೂರು ಬಾಯಿ ಇರುತ್ತೆ, ಹೋಗ್ತಾ ಹೋಗ್ತಾಳು, ಸರಿ ಹೋಗ್ತಾಳೆ. ಅವಳು ಗೊತ್ತಿಲ್ಲ ನನ್ನ ಬಗ್ಗೆ ಏನು ಗೊತ್ತು, ನನ್ನ ಮನೆ ಬಗ್ಗೆ ಏನು ಗೊತ್ತು, ನನ್ನ ಗಂಡನೇ. ಹೌದು, ಸ್ತ್ರೀಯರ ಜಾತಕದಲ್ಲಿ ಕುಜುರಾಹು ಸಂಧಿ ಇತ್ತು ಅಂದರೆ ಗಂಡನಿಗೆ ಪೆಟ್ಟು, ಅವ್ನ ಬಲದಲ್ಲಿ ಪೆಟ್ಟು, ನಿಜವೇ. ಅವನನ್ನು ಯಾಕೆ ದೂಷಿಸ್ತೀರಿ? ಹೌದು, ಅವ್ನು ತರೋದು 20,000, ನಿಮಗೆ 20 ಲಕ್ಷ ಸಂಬಳ ಕೊಟ್ಟಿರ್ಬೋದು, ಇಟ್ಸ್ ಓಕೆ. 20,000 ಬಂದರು, 20 ಲಕ್ಷ ಬಂದರು, ತಿನ್ನೋದು ಬೋಗಸೆ ಊಟ ಮಕ್ಕಳೇ, ಅಷ್ಟೇ ತಿನ್ನೋದು. ಒಂದು ಜೋಡಿ ಬಟ್ಟೆ, ಒಂದು ಜೋಡಿ ಚಪ್ಪಲಿನ ಹಾಕ್ಕೊಳ್ಳೋಕ್ಕಾಗೋದು, ಎರಡೆರಡು ಚಪ್ಪಲಿ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಇದ್ದಾರೆ. ಕೆಲವರು ಮೂರ್ಖರುಗಳು, ಮೂರು ಜೊತೆ ಚಪ್ಪಲಿನೂ ಇಟ್ಕೊಂಡು ಸುತ್ತಿರ್ತಾರೆ, ಗಂಟೆಗೆ ಒಂದು ಚಪ್ಪಲಿ ಚೇಂಜ್ ಮಾಡ್ಕೊಳ್ಳೋಕ್ಕೆ. ಅವ್ರು ಬಿಡಿ, ಅವ್ರದ್ದು ಬೇರೆ, ಅವ್ರದ್ದು ಬೇರೆ ಆಲೋಚನೆ, ಬೇರೆ ಚಿಂತನೆ. ಜಾಗರೂಕತೆ, ಸಂಗಾತಿ ಜೊತೆ, ಮಕ್ಕಳ ಜೊತೆ, ಹಿರಿಯರ ಜೊತೆ, ಅನ್ಯಾಯದ ವ್ಯವಹಾರಗಳ ಜೊತೆ, ಅನಗತ್ಯ ಖರ್ಚುಗಳ ಜೊತೆ, ಈ ಐದರ ಕಡೆ ತುಂಬ ಹುಷಾರಾಗಿರಿ. ಆರೋಗ್ಯದ ಕಡೆಯೂ ಗಮನವಿರಿ. ಹೃದಯ, ಲಂಗ್ಸು, ಸೊಂಟ, ದೂರದ ಪ್ರಯಾಣ, ಅಷ್ಟಮವನ್ನು ನೋಡ್ತಿದ್ದಾನೆ ಹುಷಾರು, ಭಾರಿ ಬಂಡ. 11ನೇ ಮನೆ ಕುಜಾರ, ಏಯ್ ನುಗ್ಗೋ, ಒಡೆಯೋ, ದಾಯಿ ಮಾಡೋ, ದುಮುಕೋ, ಇದೆಲ್ಲ ಮಾಡಿಸ್ತಕ್ಕಂಥದ್ದು ಆಗ್ಬಿಡುತ್ತೆ. ಹುಷಾರಾಗಿರಿ. ಸ್ಪೋರ್ಟ್ಸ್ ಮ್ಯಾನ್ಸ್ಗೆ ಸಿಕ್ಕಾಬಟ್ಟೆ ಇಂಜುರಿ, ಫ್ರಾಡು ಸ್ಪೋರ್ಟ್ಸು ನಡೀತಿದ್ದಾವೆ, ಅದರಲ್ಲಿ ಎಸ್ಪೆಷಲಿ IPL ಇಸ್ ನಂಬರ್ 1 ಫ್ರಾಡ್.
ಮೊನ್ನೆ ಮ್ಯಾಚ್ ನೋಡಿದ್ರ, ಎರಡು ಮ್ಯಾಚ್ ನೋಡಿದ್ರ, ಚೆನ್ನೈ ಗೆಲ್ಲೋ ಅಂತ ಮ್ಯಾಚ್ ಅದು, ಯೋಚನೆ ಮಾಡಿ ನೋಡಿ. ನಮ್ಮ ಇನ್ನು ಬೆಂಗಳೂರು ಡೆಲ್ಲಿ ಕೂಡ ಎಲ್ಲ ಡುಬಾಕೆ ಇದು, ಸುಮ್ಮನೆ ಎಕ್ಸೈಟ್ಮೆಂಟಲ್ಲಿ ನಮ್ಮನ್ನ ಇಡೋ ಥರ ಕೃತಕವಾಗಿ ಸೃಷ್ಟಿ ಮಾಡ್ತಿದ್ದಾರೆ. ನೆನ್ಪಿಟ್ಕೊಳ್ಳಿ, ಈ ಥರದ ಒಂದು 10 ಜನ ಸೇರಿಕೊಂಡು ಕೃತಕವಾಗಿ ಸೃಷ್ಟಿ ಮಾಡುತ್ತಿದ್ದಾರೆ. ನಮ್ಮ ಕೆ ಎಲ್ ರಾಹುಲ್ಗಾದ ಅವಮಾನ. ಸಂಜೀವ್ ಗೋಯಂಕ ಅಂತೀವಿ, ಗೋಯಂಕ ಗ್ರೂಪ್ ಆಫ್ ಕಂಪನೀಸ್ ಅಂತೀವಿ, LSG. ಯೋಚನೆ ಮಾಡಿ ನೋಡಿ, ಇದೆಲ್ಲ ಇದೆ. ಬೇಕಿತ್ತ ನಮಗೆ ತಿನ್ನೋ ಎಷ್ಟು ಊಟಕ್ಕೆ ನೆಮ್ಮದಾಗ ಚೈತು ಅಂತ ಹೋಗುದು ಅವತ್ತೇ ಅಲ್ಲೇ. ಅದು ಸ್ವಾಭಿಮಾನ ಅಂದ್ರೆ ಈ ದುಡ್ಡು ನಿಂತ್ಗಡೆ, ಹೆಸರು ನಿಂತ್ಗಡೆ, ಇದ್ರ ಹಿಂದ್ಗಡೆ ಹೋಗಿ ನಾವು ಕೆಟ್ಟೋಗಿರೋದು. ಜಾಗ್ರತೆ ಮಕ್ಕಳೇ, ಒಂದು ಪುಟ್ಟು ವಿರಾಮ ಕೂಡ ಪರಿಹಾರ ಹೇಳ್ತಾನೆ. ಒಂದು ವಿರಾಮ ತಗೊಂಡು ಬಂತು. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಲಕ್ಷ್ಮೀ ನರಸಿಂಹ, ಹೌದು, ಇಂಥ ಆಲಯಗಳು, ನರಸಿಂಹ ಆಲಯಗಳು ಪಕ್ಕದಲ್ಲಿದ್ದರೆ ಮಂಗಳವಾರ ಸ್ವಾತಿ ನಕ್ಷತ್ರ ಅಷ್ಟಮಿ ದಿನ ಸಂಧ್ಯಾಕಾಲ ದೀಪಾರಾಧನೆ ಮಾಡಿ. ವೃಷಭ ರಾಶಿಯವರು ಸುಬ್ರಹ್ಮಣ್ಯ ಹೋಗ್ತೀರಿ, ಎರಡೂ ಇಲ್ಲ ಗುರುಗಳೇ, ಹನುಮರಾಲಯ ಹೋಗಿ. ಈ ಅಂಗಾರಕನ ಮಹಾಬಲ ಶಕ್ತಿಯನ್ನು ಈ ಮೂರು ಚೈತನ್ಯ ಸ್ವರೂಪಗಳಿಗೆ ಹಂಚಿರೋದು ಅಂತ ಮಾತು. ಒಂದು ಸುಬ್ರಹ್ಮಣ್ಯರಲ್ಲಿ ಸ್ವಲ್ಪ, ಸ್ವಲ್ಪ ನರಸಿಂಹರಲ್ಲಿ, ಸ್ವಲ್ಪ ಹನುಮರಲ್ಲಿ ಅಂತ. ಅದಕ್ಕೂ ಅಷ್ಟು ಕ್ರೋಧ ಅಂತ, ಹನುಮರಿಗೆ ಕೋಪ ಬಂದರೆ ಅದು ಬೇರೆನೆ ಅದ ಲೆಕ್ಕ. ಅದರಿಂದ ಒಂದು ನರಸಿಂಹ, ಲಕ್ಷ್ಮೀ ನರಸಿಂಹ ಇದ್ದರೆ ಹೋಗಿ ಮಂಗಳವಾರ ಸ್ವಾತಿ ಅಷ್ಟಮಿ. ಇಲ್ಲ ಹನುಮರ್ಕೆ ಹೋಗ್ತೀವಿ ನಾವು ಗುರುಗಳೇ, ತೊಂದರೆ ಇಲ್ಲ, ಶನಿವಾರನೂ ಹೋಗ್ಬೋದು, ಮಂಗಳವಾರನೂ ಹೋಗಿ ದೀಪಾರಾಧನೆ ಮಾಡ್ಕೊಳ್ಳೋದು. ಒಂದು ಬೊಗಸೆ ತೊಗರಿ ಬೇಳೆ ಬೆಲ್ಲ ಎರಡೂ ಸೇರಿಸಿ ಕೊಡ್ತಾ ಬನ್ನಿ. ವಿಶೇಷ ಒಡ ಹುಟ್ಟದವ್ರ ಹತ್ರ ಮಧುರವಾಗಿರಿ, ಹಿರಿಯರ ಹತ್ರ ಮಧುರವಾಗಿರಿ, ಸಂಗಾತಿ ಹತ್ರ ಮಧುರವಾಗಿರಿ, ಇಷ್ಟು ನೋಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ, ವಿಶೇಷವಾಗಿ ಮೇಷರಾಶಿ ಮಕ ನಕ್ಷತ್ರದ ಈ ದಿನ ಚಂದ್ರ ಕೇತು ಸಾರದಲ್ಲಿದ್ದು ಕೇತು ಚಂದ್ರನ ಸಾರ ಇಬ್ಬರು ಬದಲಾವಣೆ ಚೆನ್ನಾಗಿದೆ. ವೈದಿಕ ಆಧ್ಯಾತ್ಮಿಕ ಡಾಕ್ಟರು ವೈದ್ಯರು ಇಂಥ ಒಂದು ರಂಗದಲ್ಲಿರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಟೀಚಿಂಗ್, ಪ್ರೀಚಿಂಗ್, ಕೌನ್ಸಿಲಿಂಗ್, ಆಧ್ಯಾತ್ಮಿಕ ಪ್ರವಚನ, ನ್ಯಾಯ ಧರ್ಮ, ಲೆಕ್ಚರರು, ಟೀಚರು, ಜಡ್ಜು, ಧರ್ಮ ಮಾರ್ಗ, ಧರ್ಮದ ಬಗ್ಗೆ ಮಾತನಾಡತಕ್ಕಂಥ ಸತ್ಯವಾದ ಮಾರ್ಗ ತುಂಬ ಒಳ್ಳೆಯದಾಗುತ್ತೆ. ವೃಷಭ ರಾಶಿ ಏನೋ ಸಂಕಟ. ನಾನು ಬೇರೆ ಈಗ ಹೇಳಿಬಿಟ್ಟಿದ್ದೀನ, ಎತ್ಕೊಳ್ಬೇಕಾ ಗುರುಗಳೇ, ಮೋಸ ಮಾಡಿದ್ದು ಹೌದು. ಇನ್ನೊಬ್ಬರು ತಲೆ ಒಡೆದು, ಇನ್ನೊಬ್ರು ತಲೆ ಕೆಡಿಸಿ, ಇನ್ನೊಬ್ರು ಹೊಟ್ಟೆ ಬಗೆದು, ಇನ್ನೊಬ್ರು ಹೊಟ್ಟೆ ಒಡೆದು ಸಂಪಾದಿಸಿದ ದುಡ್ಡು ನಿಮಗೆ ಮರೆತು ಬಿಟ್ಟಿದ್ದೀರಿ. ನಿಮ್ಮ ಮಕ್ಕಳಿಗೆ ಹೊಡೆದಾಗ ಬರುತ್ತೆ, ನಿಮ್ಮ ಹೆಂಡತಿಗೋ, ನಿಮ್ಮ ಗಂಡನಿಗೋ, ನಿಮ್ಮ ಅಪ್ಪನಿಗೋ, ನಿಮ್ಮ ಅಪ್ಪನಿಗೋ, ನಿಮ್ಮ ಅಮ್ಮನಿಗೋ, ನಿಮ್ಮ ಅಣ್ಣನಿಗೋ, ತಮ್ಮನಿಗೋ, ಮೊಮ್ಮಕ್ಕಳಿಗೋ, ನಿಮ್ಮ ಮಂಡಿಗೋ, ನಿಮ್ಮ ಸೊಂಟಕ್ಕೋ 100% ನಾವು ಇವತ್ತೇನು ಅನುಭವಿಸ್ತಿದ್ದೀವೋ ಏನೋ ಒಂದು ಮಾಡಿದ್ದೇವೆ. ದೇವಿ ಆರಾಧನೆ ಮಾಡಿಕೊಳ್ಳಿ, ಇಲ್ಲ ಗಣಪತಿ ಆರಾಧನೆ ಮಾಡಿಕೊಳ್ಳಿ, ವಿಘ್ನಗಳುಂಟು ಹುಷಾರು ಮಾಡೋ ಕೆಲಸದಲ್ಲಿ ಮಾಡ್ಕೊಂಡು ಮುಂದಕ್ಕೆ ಹೋಗಿ. ನ್ಯಾಯ ಮಾರ್ಗ, ಸತ್ಯ ಮಾರ್ಗ. ಮಿಥುನ ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಮೆಡಿಸನ್ನು, ಫರ್ಟಿಲೈಸರು, ಗೊಬ್ಬರ, ರಸಗೊಬ್ಬರ, ಮದ್ದು, ಮಾತ್ರೆ, ಯುನಾನಿ, ಹೋಮಿಯೋಪತಿ, ಸಿದ್ಧ, ಆಯುರ್ವೇದ, ಅಲೋಪತಿ, ಇಂತಹ ಒಂದು ವೃತ್ತಿ ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಅನುಕೂಲ. ಕರ್ಕಾಟಕ ರಾಶಿ ಮಾತು ಸಿಹಿ, ಹೌದು, ಸಿಹಿಯಾಗಿ ಯಾರು ಮಾತಾಡ್ತಾನೋ ಅವನೇ ಆಟೋ ಬಾಂಬು. ನಮ್ಮ ಹತ್ರ ವ್ಯವಹಾರ ದುಡ್ಡು ಇವು ತಗೊಳ್ಳೋವರೆಗೂ ಅವ್ರು ಮಾತು ನೋಡಬೇಕು. ನೀವು ಗುರುಗಳೇ, ನೀವು ಎಂತ, ಏ ನೀವು ಗುರುಗಳಲ್ವ, ಏ ನೀವು ನಮ್ಮಣ್ಣವರು, ನೀವು ಮೂಗು ಬಿಡಿ. ಅಪ್ಪ 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 ಅಪ್ಪ
ತುಂಬ ನಿಮ್ಮ ಬಗ್ಗೆ ಹೊಗಳ್ತಾನೆ ಅಂದರೆ ಅಂಥ ವ್ಯಕ್ತಿಗಿಂತ ಡೇಂಜರ್ ಇಲ್ಲ, ದೂರ ಆಯ್ತು ಬಿಡಿ. ಹೌದು, ತುಂಬ ಹೊಗಳುತ್ತಕ್ಕಂಥ ವ್ಯಕ್ತಿಯ ಬಳಿ ನಿಲ್ಲಲೇಬೇಡಿ. ಪ್ರಪಂಚದ ಅತಿದೊಡ್ಡ ಘಟಸರ್ಪ ವಿಷಸರ್ಪ ಅವನೇ. ನನ್ನ ಅನುಭವ, ನಾನು ಲಕ್ಷಾಂತರ ಜಾತಕ ನೋಡಿದ್ದಾನೆ. ಬೆನ್ನುಗೆ ಚೂರಿ ಎಲ್ಲ, ಎದೆಗೆ ಚೂರಿ ಎಲ್ಲ, ಇಡೀ ಕುಲಕ್ಕೆ ಚೂರಿ ಹಾಕಿಬಿಟ್ಟು ಹೋಗಬಿಡಬಲ್ಲ ಅಂಥ ವ್ಯಕ್ತಿ. ತುಂಬ ಹೆಂಗೆ ಅಣ್ಣ, ಅಯ್ಯೋ ನೀವು ಅದು ಅಪ್ಪ ರಾಮಚಂದ್ರ ಅಂಥದ್ದೊಂದುಂಟು ಕರ್ಕಾಟಕ ಅಂಥವರಿಂದ ದೂರವಿರಿ. ಇನ್ನು ಸಿಂಹರಾಶಿ, ಎಲ್ಲೂ ಅಂಜಿಕೆ, ಅಳುಕಿನ ಭಾವ, ಮಾಡ್ತೇನ ಹೋಗ್ತೇನ ನೋಡ್ತೇನ ನಿಲ್ತೇನ ಅವೆಲ್ಲ ಬಿಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ನೃತ್ಯಂ ನಮಾಮ್ಯಹಂ. ಈ ಮಂತ್ರ ಜಪ ಮಾಡ್ಕೊಳ್ಳಿ, ಯಾಕಂದರೆ ರಾಹು ವಚ್ಚನಿ ಕುಜವತ್ ಕೇತು. ಅಷ್ಟಮದಲ್ಲಿ ನಿಮಗಿದೆ ಆಪತ್ತು, ಕೂತು ಹುಷಾರು ಇದೆ, ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಸೊ ಸಿಂಹ, ಈ ಜಪ ಆದಷ್ಟು ಮಾಡ್ಕೋತೀರಿ ಮನಸ್ಸಿನಲ್ಲಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮಕಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯುಂ ನಮಾಮ್ಯಹಂ. ಸಮಾಧಾನ ಮಾಡಿಸುತ್ತೆ, ಸಮಾಧಾನ ಮಾಡಿಸುತ್ತೆ, ಸಮಾಧಾನ ಮಾಡಿಸುತ್ತೆ. ಕನ್ಯಾ ರಾಶಿ, ಪುಣ್ಯ ಸ್ನಾನ, ದೈವ ಸ್ನಾನ, ಕುಟುಂಬಸ್ಥರ ಸಂಗಮ, ಯಾವುದೋ ಒಂದು ಕ್ಷೇತ್ರ, ಪುಣ್ಯಕ್ಷೇತ್ರ, ಧರ್ಮಕ್ಷೇತ್ರ, ದೈವಕ್ಷೇತ್ರ, ಈ ಥರದ್ದು ಹೋಗಿ ಬರತಕ್ಕಂಥ ಸಹಯೋಗ ಇರತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಆ ಥರದ ಪ್ರಸಾದವೋ ತೀರ್ಥವೋ ಗಣಪತಿ ಅನುಷ್ಠಾನವೋ ದೇವರ ಅನುಷ್ಠಾನವೋ ನಡೆಯತಕ್ಕಂಥ ಒಳ್ಳೆಯ ದಿನ, ಒಳ್ಳೆಯದು ಖರ್ಚಾಗುತ್ತೆ. ತುಲಾರಾಶಿ, ಚೆನ್ನಾಗಿದೆ. ಮೋಕ್ಷ ಚಿಂತನ, ದೈವಿಕ ಚಿಂತನ ನೋಡಿ, ನಮ್ಮನ್ನು ನೋಡಿ, ನಾವೆಲ್ಲ ಕರೆಕ್ಟ್ ಇದ್ದೇವಲ್ವಾ, ಯಾಕೆ ಎಲ್ಲರೂ ಪಾಸ್ ಆಗಲ್ಲ? ಎಲ್ಲರೂ ಓದಿದ್ದಾರೆ, ಎಲ್ಲರೂ ಅದೇ ಕ್ಲಾಸು, ಅದೇ ಟೀಚರು, ಯಾಕೆ ಎಲ್ಲರೂ ರ್ಯಾಂಕ್ ಬರ್ತಿಲ್ಲ? ಯಾಕೆ ಎಲ್ರಿಗೂ ಆ ನಂಬರೇ ಬರ್ತಿಲ್ಲ? 600 ಬರಬೇಕಂತೆ, 650 ಬರಬೇಕಂತೆ. ಎಲ್ಲ ಇಲ್ಲ, ಅವನಿಚ್ಚೆ ಹಾಕಿದ ಬೆಳೆಯೆಲ್ಲ ಒಂದೇ ಸೈಜ್ ಹಣ್ಣುಗಳು ಬಿಟ್ಬಿಡುತ್ತಾ, ಎಲ್ಲ ಗಿಡಗಳಲ್ಲೂ ಬಿಟ್ಬಿಡುತ್ತಾ? ನೋಡಿ, ಅದು ಒಂದನ್ನು ತಿಳ್ಕೊಂಡ್ರೆ ಸಾಕು, ನಮ್ಮ ಬೆರಳುಗಳು ಏಕವಾಗಿಲ್ಲ, ನಮ್ಮ ಕಣ್ಣುಗಳು ಏಕವಾಗಿಲ್ಲ, ನಮ್ಮ ಕಿವಿಗಳು, ನಮ್ಮ ಪಾದಗಳು. ಹೌದು, ಬ್ರೂಸ್ಲಿಗೆ 2 ಒಂದು ಕಾಲು ಚಿಕ್ಕದು, ಅವನಿಗೆ -10 ಕಣ್ಣು, -10 ಕಾಣಿಸೋಲ್ಲ ರೀ. ಬ್ಯಾ ನೋಡಿ, ಆ ವೀಕ್ನೆಸ್ನ ಮೀರಿದಂಥ ಒಂದು ಆ ಪಂಚಿಂಗ್ ಬ್ಯಾಗು. ಆ ಫಿಲಮ್ ಶೂಟಿಂಗ್ ಮಾಡುವಾಗ ಕ್ಯಾಮ್ರಾನ ಸ್ಲೋ ಮಾಡ್ಕೊಳ್ಳೋರಂತ, ಅಷ್ಟು ಸ್ಪೀಡ್ ಇರೋದಂತ ಆಗ್ತಿರ್ಲಿಲ್ಲ. ಆಮೇಲೆ ಕ್ಯಾಮ್ರಾಗೋಸ್ಕರ ತಾನು ಸ್ಲೋ ಮಾಡ್ಕೋತಿದ್ದೆ. ಹಿಂಗಂದ್ರೆ ಹಿಂಗನ್ನೋ ಅಷ್ಟರಲ್ಲಿ ಒಂದು 10 ಹೊಡೆದಿರೋನಂತೆ. ನಾವು ಹಿಂಗನ್ನೋ ಅಷ್ಟರಲ್ಲಿ ಒಂದೇ ಬರೋದು 10, ಸರ 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 ಅಂತ. ಸಚ್ ಅ ಫಾಸ್ಟೆಸ್ಟ್ ಪರ್ಸನ್. ವೀಕ್ನೆಸ್ನ ಮೆಟ್ಟಿ ನಿಂತ ಭಾವ, ತನ್ನ ವೀಕ್ನೆಸ್ ಇದೆ ಅಂತ ಹೇಳ್ಕೊಳ್ಳು ಇಲ್ಲ, ತೋರಿಸ್ಕೊಳ್ಳು ಇಲ್ಲ. ತುಲ ಆ ರೀತಿ ಮುಂದಕ್ಕೆ ಜೇಡಿ ಗೆಲ್ತೀರಿ. ಜಗತ್ತಿನ ಅತಿದೊಡ್ಡ ಶಕ್ತಿಶಾಲಿಗ ರಾಶಿಗಳಲ್ಲಿಯೇ, ಜ್ಞಾನ ಭಂಡಾರದ ರಾಶಿಗಳಲ್ಲಿಯೇ, 12 ರಾಶಿಗಳಲ್ಲಿ ಪ್ರಪಂಚದ ಅತಿದೊಡ್ಡ ಶ್ರೀಮಂತರುಗಳು ತುಲಾ ಲಗ್ನದಲ್ಲೇ ಹುಟ್ಟಿರೋದು. ಟಾಪ್ 10 ಮಿನಿಮಮ್ 3-5 ಜನ ತುಲಾ ಲಗ್ನದವ್ರನ್ನೇ ನೋಡಿರೋದು ನಾನು. ನಷ್ಟ ಆಗಿರೋನ ಅವರಲ್ಲೇ ನೋಡಿರೋದು ಮಿಕ್ಕಂತೆ. ಇನ್ನು ವೃಶ್ಚಿಕ ರಾಶಿ, ಮೆಡಿಸನ್ನು, ಕೆಮಿಕಲ್ಲು, ಡಾಕ್ಟ್ರು, ಎಕ್ಸ್ಪೋರ್ಟು, ಇಂಪೋರ್ಟು, ಟ್ರಾವೆಲ್ಸು, ವೆಹಿಕಲ್ಸು, ಅಡ್ವೈಸರು, ಕನ್ಸಲ್ಟೆನ್ಸಿ, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ. ಇನ್ನು ವಿಶೇಷವಾಗಿ ಧನಸು ರಾಶಿ, ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಹಿರಿಯರ ಜೊತೆ ಒಂದು ಸಣ್ಣ ವಾಗ್ವಾದ, ಕಿರಿಕಿರಿ, ಟೆನ್ಷನ್ನು ಈ ರೀತಿ ತಂದಿಟ್ಕೊಳ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್ ನೋಡಿ ಮಕ್ಕಳೇ, ಹಿರಿಯರ ಅನುಭವ ಇದೆಯಲ್ಲ, ನೀವೊಂದು ಸ್ಟೇಜಿಗೆ ಬಂದಾಗ ಗೊತ್ತಾಗುತ್ತೆ. ಅವನು ಬಿಡೋ, ಅವನು ಯಾವಾಗಲೂ ಬೊಂಕೋದೆ, ಅಯ್ಯೋ ವಯಸ್ಸಾದ ವಚ್ಚಿ ಅಂತೀವಿ. ನಿಮಗೆ ಗೊತ್ತಿಲ್ಲ, 40 ಹಾಗನ್ಸುತ್ತೆ. ಆಮೇಲೆ ನೋಡಿ, ಇವತ್ತು ಟಾಟಾ ಅವರು ಮಾತಾಡ್ತಿದ್ರೆ ಹಾಗೇ ಕೇಳಬೇಕು ಅನಿಸುತ್ತೆ. ಆ ರತನ್ ಟಾಟಾ ಅವರು, ಅಬ್ದುಲ್ ಕಲಾಂಜಿ ಅವರು, ತುಂಬ ದೊಡ್ಡ ದೊಡ್ಡ ಆ ಅನುಭವ ಭಂಡಾರಗಳಿದ್ದಾವಲ್ವಾ, ನಮ್ಮ ಬಿರುಸಿದ್ದಾಗ. ಅವರ ಅನುಭವದ ಪಾಠ, ನಾವು ಓದಿರುವ ಪಾಠಕ್ಕಿಂತ ದೊಡ್ಡದು.
ದೊಡ್ಡವರ ಮಾತು, ದೊಡ್ಡವರ ಆಸರೆ, ದೊಡ್ಡವರ ನೆರಳು, ದೊಡ್ಡವರ ಆಶೀರ್ವಾದ ತಗೊಂಡೋಗಿ. ಮನೇಲಿ ಒಂದು 80 ವರ್ಷದ ಅಜ್ಜ ಅಜ್ಜಿ ಇದ್ದಾರೆ ಅಂದರೆ ನೀವು ನಂಬಲ್ಲ. ದೇವರೆಲ್ಲೂ ಇಲ್ಲ, ದೊಡ್ಡ ಬಿಸ್ನೆಸ್ ಅಡ್ವೈಸರ್ ಎಲ್ಲೂ ಇಲ್ಲ, ತುಂಬ ದೊಡ್ಡ ಟೀಚರ್ ಎಲ್ಲೂ ಇಲ್ಲ, ತುಂಬ ದೊಡ್ಡ ಗುರು ಎಲ್ಲೂ ಇಲ್ಲ, ತುಂಬ ದೊಡ್ಡ ಮಂತ್ರಿ ಎಲ್ಲೂ ಇಲ್ಲ, ಎಲ್ಲರೂ ಸೇರಿ ಅಲ್ಲಿದ್ದಾರೆ ಅಂತ. ಒಂದು 80 ವರ್ಷದ ಅಜ್ಜ ಅಜ್ಜಿ ಮನೇಲಿ ಇದ್ದಾರೆ ಅಂದರೆ ದೇ ಆರ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್. ಅವರು ನೋಡಿದಷ್ಟು ಪ್ರಪಂಚ ನಾವು ನೋಡಿರೋಲ್ಲ. 8 ದಶಕಗಳನ್ನು ಕಳೆದಿರ್ತಕ್ಕಂಥವ್ರು ಅವ್ರು ನೋಡಿದ್ದಾರೆ, ನಮ್ಮನ್ನೆಲ್ಲ ನೋಡ್ತಿದ್ದಾರೆ. ಅವ್ರ ಕಾಲಕ್ಕೆ ಹಾಕ್ಕೊಂಡು ಆ ತಾಳ ಮೇಳ ಅರ್ಥ ಅನರ್ಥ ಅಪಾರ್ಥ ಎಲ್ಲ ತಿಳಿಸ್ಕೊಡ್ತಕ್ಕಂಥ ಆ ನಿರರ್ಥಕತೆಯ ಭಾವದಲ್ಲಿ ನಾವು ಕುಳಿತಿರ್ತಕ್ಕಂಥದ್ದನ್ನು ತೋರಿಸಿ ನಮ್ಮನ್ನು ಗೈಡೆನ್ಸ್ ಮಾಡಬಲ್ರು. ಅಯ್ಯೋ, ನನ್ನ ತಂದೆಯಲ್ಲಿ ಇಷ್ಟು ಅನುಭವ ಇದೆ, ನನ್ನ ತಂದೆಯಲ್ಲಿ ಇಂಥ ಒಂದು ಸಾರ್ಥಕತೆ ಇದೆ, ನನ್ನ ತಂದೆ ಇಷ್ಟು ಮೆತ್ವೆ, ಏನು ಗೊತ್ತಿದೆ ನನ್ನ ತಂದೆಗೆ ಅನ್ಕೋತಿದ್ದೆ. ದ ಬ್ಯೂಟಿಫುಲ್ ಮ್ಯಾನ್. ಅಯ್ಯೋಯ್ಯೋ, ಮೊನ್ನೆ ಕೂಡ ಅಕ್ಕ ತಂಗಿ ಜೊತೆ ಕುತ್ಕೊಂಡು ಏನೋ ಮಾತಾಡ್ತಿದ್ದೆ, ಮಾತಾಡ್ತಿದ್ರೆ ನನಗೆ ಆಶ್ಚರ್ಯ, ಏನು ಎತ್ಕೊಂಡು ಹೋಗ್ತೀವಪ್ಪ, ಯಾಕಪ್ಪ ಈ ಆತಂಕ ಪಟ್ಕೋಬೇಕು, ನೆಮ್ಮದಿಯಾಗಿದ್ದೀರೋ, ನಾಳೆಗನ್ನು ತುಂಬ ಎತ್ತಿಟ್ಕೋಬೇಡಪ್ಪ, ಇನ್ಯಾವುದೋ ಬರುತ್ತೆ, ಇನ್ನೇನೋ ಬರುತ್ತೆ, ಇರೋದನ್ನು ಉಳಿಸ್ಕೊಳ್ಳೋದಕ್ಕೆ ಹೋಗ್ರಪ್ಪ. ಎಷ್ಟು ಅರ್ಥಗರ್ಭಿತ ಮಾತು ನನ್ನ ತಂದೆ. ಹೌದು, ನಾವಿಲ್ಲದ ನಾಳೆಗೋಸ್ಕರ ಊಹಿಸ್ಕೊಂಡು ಆ ಮನೆ ಬೇಕು, ಈ ಕಾರ್ ಬೇಕು, ಇನ್ನೊಂದು ಬೇಕು, ಇನ್ನೊಂದು ಬೇಕು, ಎಷ್ಟು ಚೆನ್ನಾಗಿ ಒಂದು 3 ತಿಂಗಳು ಸುಮ್ಮನೆ ಇರೋ, ನಿಂಗೆ ಏನಾದರೂ ಒಂದು ಕೆಲವೊಂದು ವಿಚಾರಗಳು ಬಂತು ಅಂದರೆ 3 ತಿಂಗಳು ತಡ್ಕೊ, ನೋಡು ಇನ್ನೂ ಉಳ್ಕೊಂಡಿದ್ರೆ ಇನ್ನೊಂದು 3 ತಿಂಗಳು ನೋಡು, ಇನ್ನೂ ಒಂದು 3 ತಿಂಗಳು ತಳ್ಳು, ಇನ್ನೂ ಒಂದು 3 ತಿಂಗಳು ತಳ್ಳು ನೋಡು. ಅಷ್ಟಾಗಿಯೂ 12 ತಿಂಗಳಾಗಿ ಕೂಡ ಆ ಒಂದು ವ್ಯವಸ್ಥೆ, ವ್ಯಕ್ತಿತ್ವ, ಭಾವ ನಿನ್ನನ್ನು ಸೆಳಿತಿದೆ ಅಂದರೆ ಆನಂತರ ಅದಕ್ಕೋಸ್ಕರ ಸಿದ್ಧತೆ ಮಾಡ್ಕೊಳಕ್ಕೆ ನೋಡು. ಒಂದೇ ಬೇರೆ ಮಾಡಲಿಕ್ಕೆ ಹೋಗ್ಬೇಡಪ್ಪ ಅನಿಸುತ್ತೆ, ನಮ್ಮ ಮನಸ್ಸಿಗೆ ಎಳ್ಕೊಂಡು ಬಂದು ಸೆಳೆತಗಳು, ಪ್ರಭಾವಗಳು ಅಂದರು. ಎಂತಹ ಅರ್ಥಗರ್ಭಿತ, ಹೌದಲ್ವಾ? ನಮ್ಮ ನಾವಿರೋ ಈ ಸ್ಪೀಡ್ಗೆ ನೋಡಿದ ತಕ್ಷಣ ಮಾಡಿಬಿಡಬೇಕು, ನೋಡಿದ ತಕ್ಷಣ ದುಮ್ಮಿಕ್ಬಿಡ್ಬೇಕು, ನೋಡಿದ ತಕ್ಷಣ ತೊಗೊಂಡ್ಬಿಡ್ಬೇಕು, ನೋಡಿದ ತಕ್ಷಣ ಅಪ್ಕೊಂಡ್ಬಿಡ್ಬೇಕು. ಬೇಕು ಬರೋ ಬಿರುಗಾಳಿ ನಾವು ಗಮನಿಸ್ತಿಲ್ಲ. ಹೌದು, ಜಾಗ್ರತೆ, ಧನಸ್ಸು ಹಿರಿರಾಶವಾದ ತಗೊಂಡು ಮುಂದಕ್ಕೆ ಹೋಗಿ ಚೆನ್ನಾಗಿದೆ. ಮಕರಂ ಪ್ರಯಾಣಂ, ಜಾಗ್ರತೆ. ಸಂಗಾತಿ ವಿಚಾರದಲ್ಲಿ ಸಣ್ಣ ಕಿರಿಕಿರಿ, ಪಾಲುದಾರಿಕೆ ವಿಚಾರದಲ್ಲಿ ಕಿರಿಕಿರಿ, ಚಂದ್ರ ಬೇರೆ ಕೇತು ಸಾರದಲ್ಲಿ ಒಂಚೂರು ಎಲ್ಲ ಕೊಡೋದು, ತಗೊಳ್ಳೋದು, ಮಾಡೋದು, ನೋಡೋದು, ಇನ್ನೊಂದು ಇನ್ನೊಂದು ಅನ್ನಿಸ್ತಕ್ಕಂಥ ಭಾವಾರ್ಥದಿಂದ ಸ್ವಲ್ಪ ತೊಳಲಾಟಗಳುಂಟು. ಎಚ್ಚರಿಕೆ, ನಿಧಾನ ಮಾಡಿ. ನಮ್ಮ ಮನಸ್ಸು ಸ್ಥೀಮಿತ ಇಲ್ಲ, ಯಾಕೋ ಇನ್ನೊಂದು ಆಗ್ತಿದೆ, ಇನ್ನೊಂದೇನೋ ಡಿಸ್ಟರ್ಬ್ ಅನ್ನಿಸ್ತಿದೆ, ಇನ್ನೊಂದೇನೋ ಒಂದು ಕಲಬೆರಕೆ ಅನ್ನಿಸ್ತಿದೆ. ನೋ ಇಶ್ಯೂ, ಜಸ್ಟ್ ಕೀಪ್ ಕ್ವಾಯಿಟ್. ಸುಮ್ಮನೆ ಇದ್ಬಿಡ್ಬೇಕು, ಒಂದೊಂದು ದಿನ ತಡಸ್ತಾ ಆಗ್ಬೇಕೆ, ಏನಾಗುತ್ತೆ ಆಗಲಿ ಅಂತ. ಹುಳಿ ಪದಾರ್ಥಗಳಿಂದ ದೂರವಿರಿ, ನಶೆ ಪದಾರ್ಥಗಳಿಂದ ದೂರವಿರಿ, ವಾದ ವಿವಾದ ವಾಗ್ವಾದಗಳಿಂದ ದೂರವಿರಿ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚೆನ್ನಾಗಿದೆ. ಷಷ್ಠಾಧಿಪತಿ ಸಪ್ತಮದಲ್ಲಿದ್ದಾನೆ, ಎಲ್ಲೋ ಒಂದು ವೈರಾಗ್ಯ, ಯಾರಿಗೂ ಓಡ್ತಿದ್ದಾನೆ ಸರ್, ಏನಕ್ಕೆ ಮಾಡಬೇಕು, ನಮಗೆ ಓಡಬೇಕು, ನಮ್ಮ ಹೊಟ್ಟೆಗೆ ಓಡಬೇಕು. ತುಂಬ ಜನ ಹೇಳ್ತಿರ್ತಾರೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲದ ಸತ್ಯ ಹೇಳ್ತೀನಿ, ಎಲ್ಲರೂ ಹೇಳೋದಂಗೆ ಗೊತ್ತಿರ, ನನ್ನ ಗಂಡನಿಗೋಸ್ಕರ ನಾನು ಇದ್ದೀನಿ, ವಾವ್ ಬ್ಯೂಟಿಫುಲ್, ನನ್ನ ಮಕ್ಕಳಿಗೋಸ್ಕರ ಬದುಕ್ಬಿಟ್ಟಿದ್ದೀನಿ, ಬ್ಯೂಟಿಫುಲ್. ನಿಮಗೆ ಗೊತ್ತಾ ನಾವೆಲ್ಲರೂ ಯಾರಿಗೋಸ್ಕರ ಬದುಕ್ತಿದ್ದೇವೆ ಅಂತ? ಸತ್ಯ ಕೈಯಾಗಿರುತ್ತೆ ಮಕ್ಕಳೇ, ನಮಗೋಸ್ಕರ, ನನಗೋಸ್ಕರ, ಇದೆಲ್ಲ ಸುಳ್ಳು. ನಿಮಗೋಸ್ಕರ ಬದುಕ್ತಿದ್ದೇನೆ, ನಿಮಗೋಸ್ಕರ ಜೊತೆಯಲ್ಲಿದ್ದೇನೆ, ಇಲ್ಲವೇ ಇಲ್ಲ. ಹೆಂಡತಿ ಹೋಗಿ ಒಂದು 6 ತಿಂಗಳು 1 ವರ್ಷಕ್ಕೆ ನೀಟಾಗಿ ಮದುವೆ ಆಗಿರೋರು ಎಷ್ಟು ಜನ ಇಲ್ಲ? ಹಾಂ, ಅದೆಲ್ಲ ಇಲ್ಲ, ಸುಳ್ಳು. ಎಷ್ಟು ಜನ ಮಕ್ಕಳು ಹೋದ್ಮೇಲೆ ಬದುಕಿಲ್ಲ, ಎಷ್ಟು ಜನ ಅಮ್ಮ ಹೋದ್ಮೇಲೆ ಬದುಕಿಲ್ಲ, ಹೋಗ್ಬಿಟ್ರ ಯಾರೋ ಕೋಟಿಗಳಲ್ಲಿ ಒಬ್ಬರು, ಅಂಥ ಅಂತಃಕರಣ 1%, 1% ಯಾರೋ ಇದ್ದಾರೆ ಪುಣ್ಯಾತ್ಮರು. ಅದೇ ರೀತಿ ರಾಮನ ಹಾಗೆ ಸೀತೆ ಇಲ್ಲ ಅಂದ್ರೂ ಕೂಡ ನನ್ನ ರಾಮಪ್ರಭು ಇದ್ರು, ರಾಮಯ್ಯ ಇಲ್ಲ ಅಂದ್ರು ಸೀತಮ್ಮ ಹಾಗೆ ಇದ್ರು. ನಾವು ಖಂಡಿತ ಅಲ್ಲ, ನಾನಂತೂ ರಾವಣಾಸುರ ಅಲ್ಲ, ಮೈರಾವಣ ನಾನು ಆ ವಿಚಾರದಲ್ಲಿ. ನಿಮ್ಮ ಮುಂದ್ಗಡೆ ಏನು ಮುಚ್ಚಿಬಿಡೋದು? ಅಯ್ಯಯ್ಯೋ, ಇಲ್ಲವೇ ಇಲ್ಲ. ನಮ್ಗೆ ಈ ಬುಟ್ಟಿಲಿ ಹಣ್ಣು ಇಟ್ಟಿರೋದು ಮರೆತು ಹೋಗ್ಬಿಟ್ನೆ. ಅಯ್ಯಯ್ಯೋ, ಹಾಂ, ಇನ್ನೊಂದು 4 ಹಣ್ಣು. ನಾವೆಲ್ಲರೂ ಬದುಕ್ತಿರೋದು ನಮಗೋಸ್ಕರವೇ. ಈ ಮನೆ, ಆ ಮನೆಗೊಂದು ಹೆಂಡ್ತಿ, ಆ ಹೆಂಡ್ತಿಗೊಂದು 2 ಮಕ್ಕಳು,
ಈ ಥರ ನಮ್ಮ ಆಸೆಗಳೇ ನಮ್ಮ ನೆತ್ತಿ ಮೇಲೆ ಬಂಡೆಗಲ್ಲಾಗೋದು. ಈ ದೊಡ್ಡ ಕಾರು, ಅದರಲ್ಲಿ ನನ್ನ ಹೆಂಡತಿ ಕೂತ್ಕೋಬೇಕು, ಈ ದೊಡ್ಡ ಕಾರು ನನ್ನ ಫ್ರೆಂಡ್ಸ್ ನೋಡಬೇಕು, ನನ್ನನ್ನು ಈ ಚೈನ್ ಹಾಕ್ಕೊಂಡಿದ್ರೆ ನಾನು ನೋಡ್ಬೇಕು, ಈ ರೀತಿ ಭಾವಗಳು ಮಕ್ಕಳ ನನ್ನನ್ನು ನೋಡಬೇಕು. ಮಕ್ಕಳಿಲ್ಲ, ಆ ಕುಸಿದು ಕೂತ್ಕೊಳ್ಳೋದು ನಾನೇ. ಮಕ್ಕಳಿಲ್ಲ ಅಂದ್ಬಿಟ್ರು, ಮದುವೆ ಆಗಿಲ್ಲ ಅಂದ್ಬಿಟ್ರು, ಅದಕ್ಕೆ ಮದುವೆ ಆಗ್ತಿದ್ದೇವೆ, ನನ್ನನ್ನು ಅವಮಾನಿಸ್ತಿದ್ದಾರೆ ಅಂತ. ಮನೆ ಇಲ್ಲ, ಹಾ ಸಾಲ ಮಾಡಾದ್ರು ಮನೆ ಕಟ್ಟು. ಏ ಬೈಕ್ ಇಲ್ಲ, ಏ ಸಾಲ ಮಾಡಾದ್ರು. ನಾನು ಅನ್ನೋದಕ್ಕೋಸ್ಕರನೇ ಬದುಕ್ತಿರೋದು. ಆ ನಾನು ಅನ್ನೋ ಒಂದು ಸಾಮ್ರಾಜ್ಯ ಕಟ್ಕೊಬಿಟ್ಟಿದ್ದೀವಿ ನಾವು. ಆ ನಾನು ಅನ್ನೋದನ್ನ ಬಿಟ್ಟವರೇ ನಿಜವಾದ ಸನ್ಯಾಸಿಗಳಾಗಿ ಎಲ್ಲೋ ದೂರದಲ್ಲಿ ಇದ್ಬಿಟ್ಟಿರೋದು. ಎಲ್ಲ ಬಿಟ್ಟು ಸರ್ವಸಂಗ ಪರಿತ್ಯಾಗಿಗಳಾಗಿ ಎಲ್ಲೋ ಹಿಮವತ್ ಪರ್ವತಗಳ ಮಡಲಲ್ಲಿ ಹೋಗಿ ಸೇರ್ಕೊಬಿಟ್ಟಿದ್ದಾರೆ ಈ ತರ. ಇವೆಲ್ಲ ಪೀಠದಲ್ಲಿ ಕುತ್ಕೊಂಡಿರೋರೆಲ್ಲ ಗುರುಗಳಲ್ಲ, ಪೀಠದ ಆಸೆನೇ ಇಟ್ಕೋಬಾರ್ದು ಅವರು ನಿಜ ಹೇಳಬೇಕು ಅಂದ್ರೆ. ಅರೆ ದೇವಸ್ಥಾನದಲ್ಲಿ ಮೊನ್ನೆ ಕಿತ್ತಾಡ್ಕೊಂಡಿದ್ದಾರೆ ತೀರ್ಥ ಹಾಕೋಕೆ, ನಾನೇ ಕೊಡಬೇಕು ನಾನೇ ಕೊಡಬೇಕು. ಎಲ್ಲೂ ದೇವ್ರು ಹೇಳೇ ಇಲ್ಲ, ನಾನೇ ಭಗವಂತ, ನಮ್ಮ ಭಗವಂತನೇ ನಮ್ಮ ಭಗವಂತ, ನನ್ನ ಭಗವಂತನ ಬಿಟ್ಟು ನೀನು ಬೇರೆ ಭಗವಂತನ ಮಾತಾಡಿದ್ರೆ ಶೂಟ್ ಮಾಡ್ತೀನಿ ಅನ್ನೋರು ಇದ್ದಾರೆ, ಕತ್ತರಿಸ್ಬಿಡ್ತೀನಿ ಅನ್ನೋರು ಇದ್ದಾರೆ. ಅಯ್ಯೋ ಈ ರೀತಿ ಭಾವ, ಆ ನಾನು ಅನ್ನೋದಕ್ಕೆ ಬದುಕ್ತಿರೋದು. ನಾನು ಕಟ್ಟಿರೋ ವಾಚ್ ಗೊತ್ತಾ, ನಾನು ಹಾಕಿರೋ ಬಟ್ಟೆ ಗೊತ್ತಾ, ನಾನು ಹಾಕಿರೋ ಚೈನ್ ಗೊತ್ತಾ, ಈ ರೀತಿ ಭಾವಗಳ ಉನ್ಮಾದದಲ್ಲಿ ತೇಲ್ತಾನೆ ನಾವು ನರಳ್ತಿರೋದು ಮಕ್ಕಳು. ಆ ನಾನು ಅನ್ನೋದೇ ನಾವು ಹಲವಾರು ರೂಪಗಳ ಕುತ್ಕೊಂಡಿರೋದು, ಅವರಿಲ್ಲದೆ ನಾವಿಲ್ಲ ಅನ್ನೋದು ಸುಳ್ಳು. ಸುಳ್ಳು, ನನ್ನಿಂದಲೇ ನಮ್ಮ ಅಮ್ಮ ಅಪ್ಪ ಇಲ್ಲ, ನಾವು ಹೋದರೂ ಅವ್ರು ಇರ್ತಾರೆ. ನಮ್ಮ ಅಪ್ಪ ಇಲ್ಲ ಅಂದರೆ ನಾನು ಇರಲ್ಲ ಗುರುಜಿ, ಖಂಡಿತ ಇಲ್ಲ. ನಾನು ಹೆಂಡತಿ ಇಲ್ಲ ಅಂದರೆ ಇಲ್ಲ, ಅದೆಲ್ಲ ಸುಳ್ಳು. ಏನೋ ಹೆಂಡ್ತಿನ ಬಿಟ್ಕೊಂಡು ಸುತ್ತಾಡ್ತಿದ್ದೆ, ಆ ಒಂದು ಈಗೋಗೋಸ್ಕರ ಆದರೂ ಇಟ್ಕೊಂಡಿರ್ತಾನೆ ನೋಡು, ಎಟ್ಟು ಬಂದ್ಲು ಗಂಡನ್ನ, ಈಗೋಗೋಸ್ಕರ ಅದು ನನಗೆ ಗಂಡ, ಅದು ಹೆಂಗೆ ಅವಳ ಹತ್ರ ಹೋದ, ಇನ್ನೊಬ್ಬರ ಹತ್ರ ಹೋದ, ನನ್ನವನವನು, ನಾನು ಕಟ್ಕೊಂಡಿರೋದು, ನಾನು ದುಡಿದಿರೋದು, ನಾನು ಎಷ್ಟು ಜಾತಕ ನೋಡಿಲ್ಲ, ಅದೇ ನನ್ನದೇ ನಾನೇ. ನಾನು ಅದನ್ನೇ ಹೇಳ್ತಿರ್ತೇನೆ, ಇದನ್ನೆಲ್ಲ ಮರೆತು ಯಾವುದನ್ನ ಬಿಟ್ಟರೆ ಒಳ್ಳೆಯದು, ಯಾವುದನ್ನ ಹಿಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಿರ್ತೀನಿ. ಇವತ್ತು ಆ ನಾನು ಅನ್ನೋದು ಕುಂಬ ಬಿಡಿ, ಎಲ್ಲ ಗೆಲ್ವ ನಿಮ್ಮದು. ಆ ನಾನು ಅನ್ನೋದು ಬಿಡಿ, ನಿಮ್ಮ ಕರ್ತವ್ಯ ಮಾಡಿ, ಅದಕ್ಕೆ ತುಂಬ ಅಟ್ಯಾಚ್ ಇರ್ಬೇಡು. ನಾನು ಇಲ್ಲೋ ನಾನು ಹೆಂಡ್ತಿಗೆ ಅದೆಲ್ಲ ಏನಿಲ್ಲ. ಹೌದು, ನೆನೆಸ್ಕೊಂಡು ಆ ಮಧುರಾತಿ ಮಧುರ ಕ್ಷಣಗಳು ನೆನಪಿಗೆ ಬಂದು ಅಳ್ತಾರೆ. ನಮ್ಮ ಕಾಲಕ್ಕೆ ಇಂಥ ಅಟ್ಯಾಚ್ಮೆಂಟ್ ಹೋಯ್ತು ಮಕ್ಕಳು, ಬರೆದು ಇಟ್ಕೊಳ್ಳಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇನ್ನಿಲ್ಲ, ಅವ್ರಿಗೆ ಇಂಥ ಅಟ್ಯಾಚ್ಮೆಂಟ್ಗಳಿಲ್ಲ. ಇಂಥ ನನ್ನ ಗಂಡ, ನನ್ನಮ್ಮ, ನನ್ನಪ್ಪ ಹಂಗಿದ್ರೆ ಫಾರಿನ್ ಓದ್ಲಿಕ್ಕೆ ಹೋಗಲ್ಲ, ಫಾರಿನಲ್ಲಿ ಸೆಟ್ಲ್ ಆಗೋಕೆ ಹೋಗಲ್ಲ. ಖಂಡಿತ ಹೇಳ್ತೀನಿ, ಓದ್ಲಿಕ್ಕೆ ಹೋದವ್ರು ಅಲ್ಲೇ ಸೆಟ್ಲು. ಅಮ್ಮ ಅಮ್ಮನ ಮೇಲೆ ಅಮ್ಮ ಅಷ್ಟು ಕಷ್ಟಪಟ್ಟು, ನಾನು ನೋಡಿದ್ದೀನಿ ನನ್ನ ಕುಟುಂಬ ಹತ್ತಿರದ ನನ್ನ ಗುರುಗಳ ಕುಟುಂಬದಲ್ಲಿ ಗಂಡ ಸತ್ತಾಗ ಒಂದು ಮಗುಗೆ 4 ತಿಂಗಳು ಆ ತಾಯಿ ತ್ಯಾಗ ಮಾಡ್ತಾಳೆ. ಎಷ್ಟು ಕಷ್ಟಪಟ್ಟು ಬೆಳೆಸ್ತಾಳೆ ಅಂದರೆ ಆಗ ಸಂಬಂಧಗಳೆಲ್ಲ ಬರುತ್ತೆ. ನೋಡಿದ್ರೆ ಯಾಕೋ ಒಂದಕ್ಕೆ ಆಗಲಿಲ್ಲ, ಇರಲಿ ಮಕ್ಕಳು ನೋಡೋರು ಬೇಕು ಅಂತ. ಇವತ್ತು ಒಬ್ಬ ಮಗ ಫಾರಿನ್ಗೆ ಹೋಗ್ತಾನೆ, ಓದ್ಲಿಕ್ಕೆ ಹೋಗ್ತಾನೆ, ಅಲ್ಲೇ ಕೆಲಸ ಸಿಗುತ್ತೆ, ಅಲ್ಲೇ ಸೆಟ್ಲು, ಅಲ್ಲೇ ಇರ್ತೀನಿ ಅಂತಾನೆ. ನನ್ನ ಮಗ ನನ್ನ ಮಗ ಅಂದರೆ ಇವರು ಚೆನ್ನಾಗಿದ್ದಾರೆ, ನನ್ನಮ್ಮನ ಬಿಟ್ಟು ನಾನು ಇರೋಲ್ಲ ಗುರುಜಿ, ಮೈ ಮದರ್ ಈಸ್ ಎವ್ರಿಥಿಂಗ್ ಅಂದವನು. ಆಸ್ಟ್ರೇಲಿಯನ್ನು, ಜರ್ಮನ್ನು, ಸ್ವಿಟ್ಜರ್ಲ್ಯಾಂಡು, ಖಂಡಿತ ಇಲ್ಲ. ಈಗಿನ ಜನ್ರೇಷನ್ಗೆ ಮಾತ್ರ ಇಂಥ ಸೆಂಟಿಮೆಂಟಲ್ ಇಲ್ಲ. ಡೈಲಿ ಒಂದು ವಿಡಿಯೋ ಕಾಲ್ ಫೋನ್ ಅಷ್ಟೇ, ಓ ಮಾಯ ನಮ, ಪೂಜೆ ಸಮೇತ ಹಿಂಗಾಗ್ಬಿಟ್ಟಿದೆ. ಸೊ ಅದರಿಂದ ಆ ನಾನು ಅನ್ನೋದನ್ನ ತೆಗೆದುಬಿಡು. ನನಗೋಸ್ಕರ ಮಗು ಬೇಕಿತ್ತು ಮಾಡ್ಕೊಂಡ್ವಿ, ನಮ್ಮ ಈಗೋಗೋಸ್ಕರ ಇಂಥ ಸ್ಕೂಲೇ, ನನ್ನ ಮಗನ ಎಂಥ ಸ್ಕೂಲ್ ಓದಿಸ್ಬೇಕು ಗೊತ್ತಾ, ನನ್ನ ಮಗ ಎಂಥ ನಂಬರ್ ತೊಗೋಬೇಕು ಗೊತ್ತಾ, ನನ್ನ ಮಗ ಏನು ನಂಬರ್ ತೊಗೊಂಡೋಗ ಗೊತ್ತಾ, ಏನು ರ್ಯಾಕ್ ತೊಗೊಂಡೋಗ ಗೊತ್ತಾ, ಅದೆಲ್ಲ ನಾನು 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 ನನ್ನ ಮಗ ನನ್ನ ಮಗ ನನ್ನ ಮಗ ನನ್ನ ಹೆಂಡತಿ ನನ್ನ ಹೆಂಡತಿ ಎಂಥ ಒಡವೆ ಹಾಕಿದ್ದಾಳೆ ಗೊತ್ತಾ, ನನ್ನ ಹೆಂಡತಿ ಎಂಥ ಸೌಂದರ್ಯವತಿ ಗೊತ್ತಾ, ನನ್ನ ಹೆಂಡತಿ ಎಷ್ಟು ಓದ್ಕೊಂಡಿದ್ದಾಳೆ ಗೊತ್ತಾ, ನನ್ನ ಹೆಂಡ್ತಿನೇ ಕುತ್ಕೋಬೇಕು ಎಲ್ಲ ಪೂಜೆಗೂ. ಯಾವ ಪ್ರವಚನ ಆದರೂ ನನ್ನ ಹೆಂಡತಿ ಜೊತೆಲಿ ಬಂದ್ಬಿಡ್ಬೇಕು, ಕರ್ಕೊಂಬಂದ್ಬಿಡ್ಬೇಕು, ತೋರಿಸ್ಬಿಡ್ಬೇಕು ನನ್ನನ್ನು ಎಲ್ಲ ನನ್ನ ನಾನು ಹಾಕಿರೋ ಚಪ್ಪಲಿ ಗೊತ್ತಾ, ಏಯ್ ನಾನು ಹಾಕಿರೋ ಅಂಡರ್ವೇರ್ ಬ್ರ್ಯಾಂಡ್ ಗೊತ್ತಾ ಅಂದಿರೋ ನಾನು ನೋಡಿದ್ದಾನೆ, ನಿಮಗೆ ಗೊತ್ತಿಲ್ಲ. ನಾನು ಹಾಕೋ ಅಂಡರ್ವೇರ್ ನಿನ್ನ 1 ತಿಂಗಳದ ರೇಷನ್ ಅಂದಿರೋನ ನಾನು ನೋಡಿದ್ದಾನೆ ಮಕ್ಕಳು. ಅಂಥ ವ್ಯಕ್ತಿಗಳ ಜಾತಕನೂ ನೋಡಿದ್ದಾನೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಹೌದು ಇದ್ದಾರೆ, ನಾನು ಹಾಕೋ ಅಂಡರ್ವೇರು 1-3 ತಿಂಗಳು ರೇಷನ್ ಆಗುತ್ತೆ ಬಿಡಿ ಗುರುಗಳೇ ಅಂತಿರೋನ ನಾನು ನೋಡಿದ್ದಾನೆ, ಇದು ಸತ್ಯ. ಅಂಥವನು ಮಣ್ಣಾಗಿರೋನು ನೋಡಿದ್ದಾನೆ. ಆ ನಾನು ಅನ್ನೋನ್ನ
ಫಸ್ಟ್ ಈ ನಾನು ಅನ್ನೋವನ್ನ ನಾವು ತೆಗೆದಿಟ್ಟು, ಇದು ನನ್ನ ಚೇರ್, ಇದು ನನ್ನ ಆಫೀಸ್, ಇದು ನನ್ನ ಪ್ರೋಗ್ರಾಮ್, ನನ್ನ ಹೆಸರು, ನನ್ನ ಪ್ರಾಡಕ್ಟು, ನನ್ನ ಇದು, ಅದಕ್ಕೆ ನಾನು ಅತೀತನಾಗಿ ಒಂದೊಂದೇ ಬಿಡಿಸ್ಕೊತೀನಿ ಅಂದರೆ ಆಗಲೂ ಹೇಳ್ತಿರ್ತಾರೆ ಕೆಲವರು, ಇಲ್ಲ ಗುರುಜಿ ನೀವು ನಮಗೋಸ್ಕರ ಖಂಡಿತ ಇರಲ್ಲ, ನನಗೋಸ್ಕರನೇ ನಾನಿಲ್ಲ, ನಿಮಗೋಸ್ಕರ ಎಲ್ಲಿರ್ತೀನಿ? ನಾಲ್ಕು ದಿನ ಅಳ್ತೀರಿ ಮಕ್ಕಳ, ಇನ್ನೂ ನಾಲ್ಕು ದಿನ ಅಳ್ತೀರಿ ಅಷ್ಟೇ, ನಾನು ಅಳಬಲ್ಲೆ. ಹೌದು, ಇದು ಸತ್ಯ. ಯಾರೂ ಬರಲ್ಲ ನಮ್ಮ ಜೊತೆ, ಆ ನಾನು ಅನ್ನೋದು ಬರೋಲ್ಲ, ಈ ದೇಹನೂ ಬರೋಲ್ಲ, ಯಾವುದೂ ಬರೋಲ್ಲ. ಸೊ ಮೊದಲು ಈ ನಾನು ಅನ್ನೋದನ್ನ ಈ ನೀವು ಗಮನಿಸಿ ನೋಡಿ, ನಾನು ಹೇಳಿದ್ದು ಸತ್ಯವಾ ಸುಳ್ಳುವಾ ಅಂತ. ನನಗೋಸ್ಕರ ಸೈಕಲ್ ಬೇಕು, ನನ್ನ ಸೈಕಲ್ ಇದು. ಹೌದು, ನನ್ನ ಹೆಂಡತಿನ ಯಾರು ನೋಡಬಾರ್ದು, ನನ್ನ ಮಗಳು, ನನ್ನ ಮಗ, ನಾನು ಯಾವ ಫ್ಲ್ಯಾಟು, ಯಾವ ಪ್ಲೇನ್ ಹತ್ತಿದ್ದೀನಿ ಗೊತ್ತಾ, ನಾನು ಎಲ್ಲ ನಾನು ಅಂತಾನೆ ನಾವು ಮಾತಾಡೋದು. ನಾನು ಅನ್ನೋದನ್ನ ನಾವು ಇಟ್ಕೊಬಿಟ್ಟಿದ್ದೇವೆ. ಅರ್ಧ ಅಲ್ಲ, 90% ನಾವು ಇವತ್ತು ಸಾಯ್ತಿರೋದು ಈ ನಾನು ಅನ್ನೋದ್ರಿಂದಲೇ. 99% ನಾವು ಕೊರಗ್ತಿರೋದು, ನರಳ್ತಿರೋದು ಎಲ್ಲ. ನನ್ನ ಗಂಡ ನನ್ನನ್ನು ಪ್ರೀತಿಸಲ್ಲ, ನನ್ನ ಗಂಡ ನನ್ನನ್ನು ಮಾತಾಡೋ, ಯಾಕಂದರೆ ನಾನು ಇಷ್ಟಪಟ್ಟು ಮದುವೆ ಆಗಿರೋದಪ್ಪ, ನನಗೇ ಇರಬೇಕು, ನನ್ನ ಹತ್ರ ಮಾತಾಡಿಸ್ಬೇಕು, ನಾನು ಮುದ್ದಾಗಿ ಮಾತಾಡಿಸ್ಬೇಕು, ಕೋಪವಾಗಿ ಮಾತಾಡಿಸ್ಬೇಕು, ನನಗೂ ಅದು ಅಲ್ಟಾಗುತ್ತೆ. ಈ ಥರದ್ದು ಒಂದು ಕೋಟೆನಲ್ಲಿ ಬಾಳ್ತಿದ್ದೇವೆ, ಪೊಳ್ಳಿನ ಕೋಟೆ ಕಟ್ಕೋಬಿಟ್ಟಿದ್ದೇವೆ ಅರಮನೆ. ಮೊದಲು ಈ ನಾನು ಅನ್ನೋದ್ರಿಂದ ಹೊರಗಡೆ ಬಂದು ನೋಡಿ. ಅಂದರೆ ಮಾಡಿ ತಪ್ಪಿಸ್ಲಿಕ್ಕಾಗೋಲ್ಲ, ಇಲ್ಲ ನಾವೇ ಇರೋಲ್ಲ, ಇಷ್ಟೆಲ್ಲ ಪೊಳ್ಳು ಕೋಟೆ ಕಟ್ಟಿಕೊಂಡಂಥ ನಾವೇ. ಹೌದು, ರಸಿಕರ ರಾಜ, ಗಾನಗಂಧರ್ವ, ನಟಸಾರ್ವಭೌಮ, ಪದ್ಮಭೂಷಣ, ಯಾರಿಗೆ ನೆನಪಿದ್ದಾರೆ ಮಕ್ಕಳೇ? ಆ ಪದವಿಗಳೆಲ್ಲೋಯ್ತು, ಆ ಮೆಡಲ್ಸ್ ಎಲ್ಲೋಯ್ತು, ಎಲ್ಲಿ ಇಟ್ಟಿದ್ದಾರೆ? ಅದಕ್ಕೇನಾದರೂ ಒಂದು ರಾಜ್ಕುಮಾರ್ ಅನ್ನತಕ್ಕಂಥದ್ದು ಒಂದು ಏನಾದರೂ ಒಂದು ಮಾಡಿ ಇಟ್ಟು ನಮಗೊಂದು ಅದನ್ನು ತೋರಿಸೋ ಥರ ಇಂಥದ್ದೊಂದು ಕಲಾವಿದರು. ಇವತ್ತು ಕನ್ನಡ ಕಲಾರಂಗ ಇರೋದು ಆ ಕಲಾ ಸರಸ್ವತಿಯಿಂದಲೇ. ನಾವು ನೀವು ನಾವು ಇವತ್ತು ಎಂಟರ್ಟೈನ್ಮೆಂಟ್ ಪಡಿತಿದ್ದೇವೆ ಅಂದರೆ ಅವರಿಂದಲೇ, ಅಂಥವರಿಂದಲೇ. ಮತ್ತು ರಾಜ್ಕುಮಾರ್ ಕಾಲಕ್ಕೆ ಎಲ್ಲಿತ್ತು ಪಿಕ್ಚರ್ಗಳು? ವರ್ಷಕ್ಕೊಂದೋ ಎರಡೋ ಆ ಥರ ಅವ್ರು ದುಡಿದಿದ್ದಾರೆ. ಅವ್ರನ್ನ ನಂಬ್ಕೊಂಡು ಒಂದು 3,000 ಡಿಸ್ಟ್ರಿಬ್ಯೂಟರ್ಗಳು, ಆ್ಯಕ್ಟ್ರುಗಳು, ಕ್ಯಾಮ್ರಾಮನ್ಗಳು, ಎಷ್ಟು ಜನ ಒಂದು ಟಿಕೆಟ್ ಕೊಡೋನಿಂದ ಹಿಡಿದು ಎಷ್ಟು ಜನಕ್ಕೆ ನೆನಪಿದೆ ಇವತ್ತು? ಯಾವ ಹೀರೋಗೆ ಹೀರೋಯಿನ್ಗೆ ನೆನಪಿದೆ ಹೇಳಿ, ಅವ್ರ ತ್ಯಾಗ ಆಗಲಿ. ಆ ಥರದ್ದು ಪ್ರತಿ ರಂಗದಲ್ಲೊಬ್ಬರು ಇದ್ದಾರೆ. ಆ ನಾನು ಅನ್ನೋ ವ್ಯಕ್ತಿಯೇ ಇಲ್ಲ, ಅವ್ರು ಬಯಸ್ಲೂ ಇಲ್ಲ, ಅದಕ್ಕೆ ದೇವತಾ ಮನುಷ್ಯ ಆಗ್ಬಿಟ್ರು. ಮೊದಲು ಆ ನಾನು ಇದು ನನ್ನ ಚಂಬು, ನನ್ನ ಮಗುನ ಕಿತ್ಕೋಬಿಟ್ಟ ಭಗವಂತ, ಇದೆಲ್ಲ ಆಗ್ಬಿಟ್ಟಿದೆ. ಮೊದಲು ಇದು ಒಂದೊಂದು ಚೂರೇ ಕಡಿಮೆ ಮಾಡ್ಕೊಂಡು, ನನ್ನ ಅನ್ನ ಯಾಕೆ ತಿಂದಿಲ್ಲ, ನನ್ನ ಅನ್ನ ಯಾಕೆ ತಿಂದೆ, ನನ್ನ ಅನ್ನ ತಿನ್ಕೊಂಡು ಬಿದ್ದಿದ್ದೆ, ಯಾರನ್ನ ಯಾರು ಕಿತ್ಕೊಂಡು ತಿಂತ ಬದುಕಿಲ್ಲ, ನಾನು ಕೊಡೋ ಸಂಬಳದಿಂದ ನನ್ನ ಸ್ಟಾಫ್ ಇಲ್ಲ, ಕೊಡೋ ನಾವೂ ಕೊಡ್ತಿರೋ, ನಾನೊಬ್ಬ ಜಸ್ಟ್ ಒಬ್ಬ ಮಾರ್ಗದಲ್ಲಿ ನಿಂತಿರ್ತಕ್ಕಂಥವನಷ್ಟೇ. ಕೈ ನಂದಿರ್ಬೋದೇನೋ, ಆ ಕೊಡಿಸೋ ಕೈ ಅವನು, ಕೊಟ್ಟವನ ಕೈ ಅವನು, ಕೊಡಿಸ್ಕೊಳ್ತಿರೋನು ಅವನೇ. ಅಹಂ ಯಾವಾಗ ನಾನು ಅನ್ನೋದು ಬಿಡ್ತೇವೋ ಎಲ್ಲ ಹಿಂದ್ಗಡೆ ಬರುತ್ತೆ ಮಗಳೇ. ತುಂಬ ನೆಮ್ಮದಿಯಾಗಿ ಮಲಗ್ತೀರಿ, ತುಂಬ ನೆಮ್ಮದಿಯಾಗಿರ್ತೀರಿ, ಯಾವ ಕಾಯಿಲೆನೂ ಬರೋಲ್ಲ, ಯಾವ ಟೆನ್ಷನೂ ಬರೋಲ್ಲ, ಪಳ 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 ಅಂತ ಇರ್ತೀರಿ. ಮಾಡ್ಕೊಳ್ಳಿ, ಮಿಕ್ಕಿದ್ದು ನಿಮಗೆ ಬಿಟ್ಟಿತ್ತು. ಕುಂಭ ನಾನು ಬಿಟ್ಟರೆ ಚೆನ್ನಾಗಿರ್ತೀರಿ ಎಲ್ಲರೂ. ಇನ್ನು ಮೀನರಾಶಿ ಚೆನ್ನಾಗಿದೆ, ನಾನು ಅನ್ನೋದು ಹಿಡ್ಕೊಂಡು ಓಡ್ತೀರಿ. ಐ ಆಮ್ ಬ್ರಾಂಡ್, ಐ ಆಮ್ ದಿಸ್, ಐ ಆಮ್ ದ್ಯಾಟ್. ಕುಜುರಾಹು ಬೇರೆ ಕೂತ್ಕೋಬಿಟ್ಟಿದ್ದಾನಪ್ಪ, ಗ್ಯಾರಂಟಿ ಡಿಸ್ಕೋ ಆಡಿಸ್ತಿರ್ತಾನೆ ನಿಮ್ಮನ್ನು. ಯಾವುದೋ ಒಂದು ತಪ್ಪಾದ ನಿರ್ಧಾರ, ಬಿರುಗಾಳಿ ನಿರ್ಧಾರ, ತುಡುಕೋ ನಿರ್ಧಾರ, ಒಂದು ಅಟ್ಯಾಕ್ ನಿರ್ಧಾರ, ಇಲ್ಲ ಅಟ್ಯಾಕ್ ಮಾಡಿಸ್ಕೊಳ್ಳೋ ನಿರ್ಧಾರಗಳು, ಏನೋ ಒಂದು ನಡೀತಿದೆ. ಹುಷಾರಾಗಿರಿ ಮೀನರಾಶಿ, ಅಂದರೆ ಅಷ್ಟಮನ ನೋಡ್ತಿದ್ದಾನೆ ಅವನು, ವೆರಿ ಕೇರ್ಫುಲ್. ದಶಮವನ್ನು ನೋಡ್ತಿದ್ದಾನೆ ರಾಹು, ಕುಜ ಅಷ್ಟಮವನ್ನು ನೋಡ್ತಿದ್ದಾನೆ. ಸಮಥಿಂಗ್ ಇಸ್ ದೇರ್, ಒನ್ ಟಿಕಿಂಗ್ ಆಟೋ ಬಾಂಬ್, ಟೈಮ್ ಬಾಂಬ್ ಒಂದು ಕ್ಲಿಕ್ ಆಗ್ತಾ ಇದೆ ಮೀನರಾಶಿಗೆ, ನನಗನ್ಸೋ ಹಾಗೆ. ಸೊ ವೆರಿ ಕೇರ್ಫುಲ್. ಇವತ್ತು ನಿಮ್ಮ ವೃತ್ತಿ ಬದ್ಧತೆ, ಇವತ್ತಿಂದ 48 ನೀವು ಅಷ್ಟೊಂದು ಗಣಪತಿ ಅನುಗ್ರಹ, ಆರಾಧನೆ, ಪೂಜೆ, ಸಂಕಲ್ಪ, ಪುಟ್ಟ ಪುಟ್ಟ ಬಡ ಮಕ್ಕಳಿಗೆ ಏನಾದರೂ ಸಿಹಿ ಹಣ್ಣು ತಾಂಬೂಲ ಕೊಡ್ತಾ ಬನ್ನಿ. ಚೆನ್ನಾಗಿದೆ, ಬ್ಯೂಟಿಫುಲ್ ಡೇ. ಅಂದುಕೊಂಡಂಥ ಕೆಲಸ ಕಾರ್ಯ ಎಲ್ಲ ಮಾಡ್ಕೋತೀರಿ. ಚಂದ್ರ 6ನೇ ಮನೆ, ವಿಜಯಂ ವಿಕ್ರಮಂ, ಇದೆಲ್ಲವೂ ನಡೆಯುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.